ವಂದನಂ ವಂದನಂ ದೇವಾ ಸದ್ಗುರು ದೇವಾ ಶತಕೋಡಿ ವಂದನಂ ನಾರಾಯಣ ಗುರು ದೇವಾ ಹಲೋ ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಇದು ನಾರಾಯಣ ಗುರು ಸಂಭ್ರಮಾಚರಣೆ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಕಮಲ ನಯನ ಇವತ್ತಿನ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ನಾವು ನಾರಾಯಣ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ಪರ್ವ ಸಮಯವೇ ನಮಗೆ ದೊರೆತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಜಗತ್ತಿನಾದ್ಯಂತ ತಮ್ಮ ಜೀವನ ದರ್ಶನದ ಮೂಲಕ ತಮ್ಮ ತತ್ವಗಳ ಮೂಲಕ ಇಂದಿಗೂ ನಮ್ಮ ನಡುವೆ ನಮ್ಮ ಹೃದಯದಲ್ಲಿ ಸದಾ ಸ್ಮರಣೀಯರಾಗಿ ಇರತಕ್ಕಂಥ ವಿಶೇಷ ಸಂತರು ವಿಶೇಷ ಗುರುಗಳು ವಿಶೇಷ ದಾರ್ಶನಿಕರು ನಾರಾಯಣ ಗುರುಗಳು ಈ ಹಿನ್ನೆಲೆಯಲ್ಲಿ ಈ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಕ್ಕಂಥ ಒಂದು ಅತಿಯಾದಂಥ ತೀವ್ರ ಕುತೂಹಲದಿಂದ ನಾವು ಜಯಂತಿಯನ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಆಚರಣೆ ಮಾಡುವುದಕ್ಕಾಗಿ ಕ್ಷಣಗಣನಿಯನ್ನು ಎಣಿಸ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈ ವರ್ಷದ ಗುರುಜಯಂತಿಯ ವಿಶೇಷ ಯಾವ ರೀತಿಯಾಗಿರುತ್ತೆ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ನಾರಾಯಣ ಗುರುಗಳನ್ನು ಯಾವ ರೀತಿಯಾಗಿ ಗುರು ಜಯಂತಿಯ ಮೂಲಕ ಸ್ಮರಿಸಿಕೊಳ್ಳಲಾಗುತ್ತೆ ಮತ್ತು ಏನೆಲ್ಲ ಪೂರ್ವ ಸಿದ್ಧತೆಗಳು ನಡೆದಿದೆ ಇದರ ವಿಶೇಷತೆಯನ್ನು ಮತ್ತು ಗುರು ಜಯಂತಿಯ ದಿನ ನಿಮಿತ್ತವಾಗಿ ಯಾವೆಲ್ಲ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತೆ ಈ ಎಲ್ಲ ವಿಶೇಷವಾದಂಥ ವಿಚಾರಗಳನ್ನು ನಾರಾಯಣ ಗುರುಗಳ ಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥ ವಿಶೇಷ ಕಾರ್ಯಕ್ರಮವಿದು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಾರಾಯಣ ಗುರುಗಳ ಅಗಾಧವಾದಂಥ ಅಭಿಮಾನಿಗಳ ಪರವಾಗಿ ಅಗಾಧವಾದಂಥ ಭಕ್ತಾದಿಗಳ ಪರವಾಗಿ ಅವರ ಎಲ್ಲ ಜಾತ್ಯಾತೀತ ಎಲ್ಲ ಶಿಷ್ಯಂದರ ಪರವಾಗಿ ಅವರ ಸಾಕಷ್ಟು ಅಭಿಮಾನಿಗಳ ಪರವಾಗಿ ಇಬ್ಬರು ವಿಶೇಷವಾದಂಥ ಗಣ್ಯ ವ್ಯಕ್ತಿಗಳು ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ಳೋಣ ಮೊದಲನೇದಾಗಿ ನೀವೆಲ್ಲರೂ ನೋಡಿರ್ತಕ್ಕಂಥವರು ಕರಾವಳಿಯಲ್ಲಿ ಪ್ರಮುಖವಾದಂಥವರು ಜನಾರ್ದನ್ ತೋನ್ಸೆ ಅವರು ನಮ್ಮೊಟ್ಟಿಗಿದ್ದಾರೆ ಇವರು ಅಧ್ಯಕ್ಷರು ಜಿಲ್ಲಾ ಮಟ್ಟದ ನಾರಾಯಣಗುರು ಗುರುಜಯಂತಿಯ ಆಚರಣಾ ಸಮಿತಿ ಮತ್ತು ನಿಮಗೆ ತಿಳಿದಂತೆ ಸಮಾಜಸೇವಕರು ಸಮಾಜ ಸೇವಕರು ಮತ್ತು ರಾಜಕೀಯ ಮುಖಂಡರು ಅವರು ಕೂಡ ನಾರಾಯಣಗುರು ಗುರುಗಳ ಈ ಒಂದು ವಿಶೇಷ ಗುರುಜಯಂತಿಯ ಕುರಿತಂತೆ ವಿಶೇಷವಾದಂತಹ ಏನೆಲ್ಲ ಪೂರ್ವ ಸಿದ್ಧತೆ ಮತ್ತೆ ಏನೆಲ್ಲ ವಿಚಾರಧಾರೆಗಳು ಈಗ ಚಾಲ್ತಿಯಲ್ಲಿದೆ ಆ ಬಗ್ಗೆ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ನಡೆದಿದ್ದಾರೆ ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್ ತಮಗೆ ನಮಸ್ಕಾರ ಹಾಗೆ ಮತ್ತೊಬ್ಬರು ನಮ್ಮೊಟ್ಟಿಗಿದ್ದಾರೆ ವಿಶೇಷವಾಗಿ ಹರಿಶ್ಚಂದ್ರ ಅಮೀನ್ ಅಂತಕ್ಕಂಥವ್ರು ಅವರು ಕೂಡ ಸದಸ್ಯರು ಜಿಲ್ಲಾ ಮಟ್ಟದ ನಾರಾಯಣ ಗುರು ಗುರು ಜಯಂತಿ ಆಚರಣಾ ಸಮಿತಿ ಮತ್ತು ನಿಮಗೆ ತಿಳಿದ ಹಾಗೆ ಜೆ ಸಿ ಐ ಮತ್ತಿತರ ಸಂಸ್ಥೆಗಳಲ್ಲಿ ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದಂಥವರು ಅವರು ಕೂಡ ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದರೆ ಅವ್ರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ಳೋಣ ಸರ್ ನಮಸ್ತೆ ಕಾರ್ಯಕ್ರಮದಲ್ಲಿ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಎಸ್ ಸರ್ ಇವತ್ತು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಒಂದು ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಈ ಸಂಭ್ರಮವನ್ನು ಸ್ಪಂದನ ವಾಹಿನಿಯ ಮೂಲಕ ನಮ್ಮ ಇಡೀ ಕರಾವಳಿಯ ಜನತೆಗೆ ಕೂಡ ತಲುಪಿಸುವ ಪುಟ್ಟ ಪ್ರಯತ್ನ ನಮ್ಮ ಮೂವರದು ಅಂತ ನಾನು ಭಾವಿಸ್ತೇನೆ ಸರಿ ಖಂಡಿತವಾಗ್ಲು ಸರ್ ಯಾಕೆಂದರೆ ಇವತ್ತು ನಾರಾಯಣ ಗುರುಗಳು ಇವತ್ತು ಭಾರತವಲ್ಲದೆ ದೇಶ ವಿದೇಶಗಳಲ್ಲಿ ಕೂಡ ಅವರ ತತ್ವ ಸಿದ್ಧಾಂತಗಳು ಮತ್ತೆ ಮತ್ತೆ ಪ್ರಸಿದ್ಧಿಯನ್ನು ಪಡೆದುಕೊಳ್ತಾ ಇದೆ ಅಂತಹ ನಾರಾಯಣ ಗುರುಗಳ ಬಗ್ಗೆ ಒಂದಷ್ಟು ನಮ್ಮ ಮುಂದಿನ ಪೀಳಿಗೆಯಲ್ಲೂ ಕೂಡ ಅವರ ವಿಶೇಷವಾದಂಥ ವಿಚಾರಧಾರೆಗಳು ಅವರ ಜಾತ್ಯತೀತವಾದಂಥ ವಿಚಾರಧಾರೆಗಳು ಅವರ ಒಂದು ಆ ಧಾರ್ಮಿಕತೆ ಅವರ ಆ ಒಂದು ಅನೇಕ ವಿಶೇಷವಾದಂಥ ವಿಚಾರಗಳನ್ನು ಒಂದಷ್ಟು ನಾವು ಮುಂದಿನ ಪೀಳಿಗೆಗೆ ಈ ಒಂದು ಪ್ರಸಾರವನ್ನು ಮಾಡಬೇಕಾದ್ರೆ ಮತ್ತೆ ಮತ್ತೆ ಅವರನ್ನು ನಾವು ಸ್ಮರಣೆ ಮಾಡಬೇಕಾಗತ್ತೆ ಏನಂತೀರಿ ಸರ್ ಸರಿ ನೋಡಿ ಹಾಗಾಗಿ ಇವತ್ತು ಈ ವರ್ಷ ನಾರಾಯಣ ಗುರು ಗುರುಗಳ ಏನು ಒಂದು ವಿಶೇಷವಾದಂಥ ಗುರು ಜಯಂತಿ ದಿನ ಬರ್ತಾ ಇದೆ ನಾಳೆ ಹದಿನಾರಕ್ಕೆ ಈ ಹದಿನಾರರ ತಾರೀಕಿನ ವಿಶೇಷ ಮತ್ತು ಅದಕ್ಕೆ ಇವತ್ತಿನಿಂದಲೇ ನಾವು ಯಾವೆಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೇವೆ ಅದಕ್ಕೆ ನಮ್ಮ ಜನಸಾಮಾನ್ಯರು ನಮ್ಮ ಎಲ್ಲ ಅಭಿಮಾನಿ ಬಳಗದವರು ಎಲ್ಲ ಭಕ್ತಾಭಿಮಾನಿಗಳು ಯಾವ ರೀತಿಯಾಗಿ ಅದಕ್ಕೆ ತಯಾರಿಯನ್ನು ನಡೆಸಬೇಕು ಅಂತಕ್ಕಂಥದ್ದು ಒಂದು ಈ ನೆಲೆಗಟ್ಟಿನಲ್ಲಿ ಮೊದಲಿಗೆ ನಾವು ಒಂದಷ್ಟು ಜನಾರ್ದನ್ನು ತೋರಿಸಿದ್ರೆ ಖಂಡಿತವಾಗ್ಲೂ ತಾವು ನಾರಾಯಣ ಗುರುಗಳ ಬಗ್ಗೆ ಏನು ಒಂದಷ್ಟು ವಿಚೇ ವಿಶೇಷವಾದಂಥ ವಿಚಾರಧಾರೆಗಳನ್ನು ನಮ್ಮ ಜನರ ಮುಂದೆ ತೆರೆದಿಡ್ತೀರಿ ಅಂತ ನಾರಾಯಣ ಗುರುಗಳ ತತ್ವ ಆದರ್ಶ ಇದೆ ಅಲ್ಲ ಅದು ಅಂದು ಇಂದು ಮತ್ತು ಎಂದೆಂದು ಅದು ಪ್ರಸ್ತುತ ಸದ್ಯದ ನಮ್ಮ ಪರಿಸ್ಥಿತಿಯಲ್ಲಿ ಬಹುಶಾ ವಿಶೇಷವಾದ ಒಂದು ಮಾನ್ಯತೆ ಕೊಡುವಂತ ಅವಶ್ಯಕತೆ ಇದೆ ನಾರಾಯಣ ಗುರುಗಳು ಏನು ಪ್ರತಿಪಾದನೆ ಮಾಡಿದ್ದಾರೆ ಅದು ವಿಶ್ವ ಮಾನವ ಸಂದೇಶ ಅವರು ಏನು ಪ್ರತಿಪಾದನೆ ಮಾಡಿದ್ರು ಅಂತ ಹೇಳಿದ್ರೆ ಅಂದು ಅವರು ಆ ಕಾಲದಲ್ಲಿ ಕೂಡ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಅಂತ ಹೇಳಿ ಏನು ಪ್ರತಿಪಾದನೆ ಮಾಡಿದ್ದಾರೆ ಬಹುಶಃ ಅಂದು ಅದು ವಿಚಿತ್ರವಾಗಿ ಕಾಣಬಹುದು ಆದರೆ ಹಿಂದಿಗೆ ಅದು ಬಹಳಷ್ಟು ಒಂದು ಅವರ ಸಂದೇಶ ಇದು ಬಹಳ ಒಂದು ಪ್ರಮುಖ ವಿಚಾರವಂತ ನಾನು ಭಾವಿಸ್ತೇನೆ ಅವರು ಹೇಳಿದ್ರು ಮನುಷ್ಯ ಯಾವ ಜಾತಿ ಆದರೆ ಇದು ಒಳ್ಳೆಯ ಮನುಷ್ಯನಾದ್ರೂ ಸಾಕು ಅವನ ಧರ್ಮ ನಮ್ಗೆ ಅಗತ್ಯ ಇಲ್ಲ ಅವು ಒಳ್ಳೆತನ ಇದ್ದರೆ ಸಾಕು ಅವನ ಪ್ರತಿಪಾದನೆ ಮಾಡಿದರು ಆ ಇವತ್ತಿನ ಒಂದು ಕಾಲ ಘಟ್ಟದಲ್ಲಿ ಬಹುಶಃ ಅವರ ಈ ವಿಶ್ವ ಮಾನವ ಸಂದೇಶ ಅದು ಬಹಳ ಪ್ರಸ್ತುತ ಇದೆ ಅದು ಎಲ್ಲ ಇವರಿಗೆ ಎಲ್ಲ ಜನಾಂಗಕ್ಕೆ ಯಾವ ಜಾತಿ ಧರ್ಮ ಬಿಟ್ಟು ಎಲ್ರಿಗೂ ಅವರ ತತ್ವಾದರ್ಶದ ಒಂದು ಮಾರ್ಗದರ್ಶನ ಅತಿ ಅವಶ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಖಂಡಿತವಾಗ್ಲು ಖಂಡಿತವಾಗ್ಲು ಸರ್ ತಾವು ಕೂಡ ನಾರಾಯಣ ಗುರುಗಳ ಆರಾಧನೆಯಲ್ಲಿ ಯಾವಾಗಲೂ ತಲ್ಲೀನರಾಗಿರ್ತೀರಿ ಮತ್ತು ಅವರ ಒಂದಷ್ಟು ವಿಚಾರಧಾರೆಗಳನ್ನು ನಿಮ್ಮ ಸ್ನೇಹಕ್ಕೆ ಬಂದಂಥ ಎಲ್ಲ ಬಳಗದವ್ರ ಜೊತೆಗೆ ಹಚ್ಕೊಳ್ತಾ ಇರ್ತೀರಿ ಈ ಹಿನ್ನೆಲೆಯಲ್ಲಿ ನಿಮ್ಮ ಅನುಭವಕ್ಕೆ ಬಂದಂತೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳಾಗಿರ್ಬೋದು ಅವರ ಅನುಭವ ಲಹರಿ ಆಗಿರ್ಬೋದು ನಿಮ್ಮ ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸುವಾಗ ಮತ್ತೊಂದು ಕಡೆ ನೀವು ಕಾರ್ಯಕ್ರಮವನ್ನು ನೀಡುವಾಗ ಅಥವಾ ಎಲ್ಲಾದರೂ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಒಂದು ಭಾಗವಹಿಸುವ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ಗುರುಗಳನ್ನು ಸ್ಮರಿಸಿಕೊಂಡು ನಿಮ್ಮ ಜನಸಾಮಾನ್ಯತೆಗೆ ಒಂದು ಅವರ ವಿಶೇಷತೆಯ ಬಗ್ಗೆ ತಾವು ಹೇಳ್ತಾ ಇರ್ತೀರಿ ಸದಾ ಅವರು ಮುಖ್ಯವಾಗಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅನ್ನುವಂಥ ಒಂದು ಸಂದೇಶ ಬಹುಶಃ ಮುಂಚಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಒಂದು ಅಸ್ಪೃಶ್ಯತೆ ಅನ್ನುವಂಥದ್ದು ಬಹಳಷ್ಟು ಬೇರೂರಿದ್ದಂತ ಸಂದರ್ಭ ಅದು ಸುಮಾರು ಹದ್ನೆಂಟನೇ ಶತಮಾನದ ನಂತರ ಆ ಸಂದರ್ಭದಲ್ಲಿ ಅವರು ಈ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕಾದ್ರೆ ಮುಖ್ಯವಾಗಿ ಇದು ಜನಗಳಿಗೆ ಎಜುಕೇಶನ್ ಕೊಟ್ಟ ಕೂಡಲೇ ಅದು ತನ್ನಷ್ಟಕ್ಕೆ ದೂರ ಆಗ್ತದೆ ಅನ್ನುವಂಥದ್ದನ್ನ ಅವರು ಆವಾಗಲೂ ಆಧುನಿಕವಾದಂಥ ಮನಗಂಡಿ ಹಾಗಾಗಿ ಹಾಗಾಗಿ ಅವರು ಉಳಿದವರಿಗೆ ಹಿಂದುಳಿದ ವರ್ಗಕ್ಕೆ ಮುಖ್ಯವಾಗಿ ಅವಾಗ ಮೇಲ್ವರ್ಗ ಮತ್ತು ಕೆಳವರ್ಗ ಅನ್ನುವಂಥದ್ದಿತ್ತು ಅಂಥ ಒಂದು ಭೇದ ಭಾವ ಇತ್ತು ಧರ್ಮ ಧರ್ಮದೊಳಗೆ ಒಂದು ಏನೋ ಕಚ್ಚಾಟ ಇರುವಂಥ ಸಂದರ್ಭ ಇತ್ತು ಅಂಥ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಕೊಟ್ಟಂಥದ್ದು ಒಂದೇ ಜಾತಿ ಒಂದೇ ಮತ ಈಗಾಗಲೇ ಒಂದು ಹೇಳಿದ ಹೇಳಿದಾಗೆ ಒಂದೇ ದೇವರು ಅಂತೇಳಿ ಹಾಗೇನೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಹೇಳಿ ಮತ್ತೆ ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಖಂಡಿತ ಹಿಂದುಳಿದ ವರ್ಗಕ್ಕೆ ಸಂಘಟಿತರಾಗಲಿಕ್ಕೆ ಅವರು ಕರೆಯನ್ನು ಕೊಟ್ಟರು ಎಜು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅನ್ನುವಂತ ಅನ್ನುವಂಥ ಸಂದೇಶ ಬಹುಶಃ ವಿದ್ಯೆಯಿಂದ ವಿದ್ಯೆ ಕಲ್ತಾಗ ಮನುಷ್ಯ ಬಹುಶಃ ಅಸ್ಪೃಶ್ಯತೆ ಅನ್ನುವಂಥದ್ದು ಅವನಲ್ಲಿ ಹೋಗ್ತದೆ ಅಂತ ಒಂದು ಸಂದೇಶವನ್ನ ಆ ಕಾಲದಲ್ಲಿ ನೀಡಿದ್ದು ಬಹುಶಃ ಈಗಿನ ಕಾಲಕ್ಕೆ ಹಿಂದುಳಿದವರಿಗೆ ಏನು ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಆಗಿದೆ ಅದಕ್ಕೆ ಮುಖ್ಯ ಕಾರಣ ಬಹುಶಃ ನಾರಾಯಣ ಗುರುಗಳು ಅಂತೇಳಿ ನಾನು ಭಾವಿಸ್ತೇನೆ ಇವನ್ ನಮ್ಮ ಗಾಂಧೀಜಿಗಳು ಕೂಡ ಅವರನ್ನ ಏನು ಅವರ ಸತ್ಯಾಗ್ರಹದ ಸಂದರ್ಭದಲ್ಲಿ ಕೇರಳಕ್ಕೆ ಬಂದು ಅವರನ್ನ ಭೇಟಿಯಾದ್ರು ಆ ಸಂದರ್ಭದಲ್ಲಿ ಕೂಡ ಅವರು ನಾರಾಯಣ ಗುರುಗಳಿಗೆ ಹೇಳಿದ್ದು ಒಂದೇ ಹಿಂದುಳಿದ ವರ್ಗದವರನ್ನು ಸಂಘಟನೆ ಮಾಡಿ ಅವರನ್ನು ಒಟ್ಟುಗೂಡಿಸಿ ಅಸ್ಪೃಶ್ಯತೆ ಹೋಗಲಿ ನಿಮ್ಮೊಟ್ಟಿಗೆ ಜನ ತನ್ನಿಂತಾನೇ ಬರ್ ಬಂದು ಸೇರಿಕೊಳ್ತಾರೆ ಇಂಥ ಸಂದರ್ಭದಲ್ಲಿ ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ರು ಬಹುಶಃ ಒಂದು ನನಗೆ ಇಲ್ಲಿ ನೆನಪಾಗುವಂಥದ್ದು ಅವರು ನಾನು ಕೇಳಿದ ಮಟ್ಟಿಗೆ ಸ್ವಾಮೀಜಿಗಳು ಹೇಳಿದ ಮಟ್ಟಿಗೆ ಶಿವಗಿರಿಯಲ್ಲಿ ಅವರು ಬಂದು ಕೇರಳದಲ್ಲಿ ತಂಗಿದಂಥ ಸಂದರ್ಭದಲ್ಲಿ ಅವರಿಗೆ ಗಾಂಧೀಜಿಯವರಿಗೆ ಅವರು ಊಟವನ್ನು ಬಡಿಸಿದ್ರಂತೆ ಊಟ ಬಹಳ ಚೆನ್ನಾಗಿತ್ತು ಅಂತೇಳಿ ಗಾಂಧೀಜಿಯವರು ಹೇಳಿದಂತೆ ಇದನ್ನು ಯಾರು ತಯಾರು ಮಾಡಿದ್ದು ಅಂತೆ ಅದಕ್ಕೆ ಅವರು ತೋರಿಸಿದ್ರಂತೆ ಒಲೆ ಒಬ್ಬ ಮಾಡಿದ್ದು ಅಂತೇಳಿ ಒಬ್ಬ ದಲಿತ ಮಾಡಿದಂತ ಊಟ ಇದು ಅಂತೇಳಿ ಗಾಂಧೀಜಿಯವರಿಗೆ ಬಹಳಷ್ಟು ಆಶ್ಚರ್ಯ ಆಯ್ತಂತೆ ತದನಂತರ ಅವರು ಬಹುಶಃ ಹರಿಜನ ಅನ್ನುವಂಥ ಘೋಷಣೆಯನ್ನ ತದನಂತರ ಮಾಡಿದ್ರು ಅಂತೇಳಿ ಅಂದ್ರೆ ಗಾಂಧೀಜಿಯವರ ಮೇಲೂ ನಾರಾಯಣ ಗುರುಗಳು ಯಾವ ರೀತಿ ಪ್ರಭಾವ ಬೀ ಬೀರಿದ್ದಾರೆ ಅನ್ನುವಂಥದ್ದಕ್ಕೆ ಇದು ಬಹುಶಃ ಒಳ್ಳೆ ಉತ್ ಉದಾಹರಣೆ ಉದಾಹರಣೆ ಅಂತೇಳಿ ನಾನು ಭಾವಿಸ್ತೇನೆ ಕೇವಲ ನಾರಾಯಣ ಗುರುಗಳು ಹೇಳಿದ್ದಲ್ಲ ನೀವು ದಲಿತರು ಒಟ್ಟಾಗಬೇಕು ಅಂತೇಳಿ ಅಲ್ಲ ಅವರನ್ನ ತನ್ನ ಮನೆಯಲ್ಲಿ ಊಟ ಅಡುಗೆ ಮಾಡಿಸಿ ಮಾಡಿಸಿ ಅವರು ಊಟ ಮಾಡಿ ಆ ಮೂಲಕ ಜನಗಳಿಗೆ ಮಾದರಿಯಾಗಿ ತಾನೊಬ್ಬ ಮಾದರಿ ವ್ಯಕ್ತಿ ಅಂತ ಹೇಳಿ ತೋರಿಸಿಕೊಂಡು ಖಂಡಿತ ಖಂಡಿತ ಬಹುಶಃ ಇದರಿಂದಾಗಿ ಜನ ಸುಧಾರಣೆಯತ್ತ ಬರಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಿ ಇದು ನನ್ನ ಭಾವನೆ ಖಂಡಿತ ಸರ್ ಖಂಡಿತ ಖಂಡಿತ ಸರ್ ಹಾಗೆ ತೋರಿಸಿ ಸರ್ ತಮ್ಮಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಂದು ಇವತ್ತು ನೋಡಿ ಬಸವ ಹುಟ್ಟಿದರೆ ಬ್ರಾಹ್ಮಣರು ಅಥವಾ ಇನ್ನೊಬ್ಬರು ಲಿಂಗಾಯತರು ಅಥವಾ ಹೀಗೆ ನಾರಾಯಣಗರುಗಳು ಹುಟ್ಟಿದಂಥ ಏನೋ ಅವರ ಒಂದು ಜಾತಿ ಅಥವಾ ಕುಲ ಏನು ಹೇಳ್ತಾರೆ ಹಾಗೆ ಅವರಿಗೆ ಮಾತ್ರ ಆ ವ್ಯಕ್ತಿ ಸೀಮಿತವಲ್ಲ ಅಂತಕ್ಕಂಥದ್ದು ಒಬ್ಬ ದಾರ್ಶನಿಕ ಇಡೀ ಜಗತ್ತಿನ ಆಸ್ತಿ ಒಬ್ಬ ಸಂತ ಇಡೀ ಜಗತ್ತಿನ ಆಸ್ತಿ ಎಲ್ಲೋ ಒಂದ್ ಕಡೆ ನಾರಾಯಣ ಗುರುಗಳನ್ನ ಬಿಲ್ಲವ ಸಮಾಜದವರು ಮಾತ್ರ ಹೆಚ್ಚು ಅಪ್ಪಿಕೊಂಡಿದ್ದಾರೆ ಆಚೆಗೆ ಬಿಡ್ತಾ ಇಲ್ಲ ಅವರು ಕೂಡ ವಿಶ್ವಮಾನ್ಯರು ಅವ್ರನ್ನ ಎಲ್ಲರೂ ಕೂಡ ಆರಾಧಿಸಬೇಕು ಎಲ್ಲರೂ ಅವರ ತತ್ವ ಸಿದ್ಧಾಂತಗಳನ್ನ ಫಾಲೋ ಮಾಡಬೇಕು ಅನ್ನೋ ವಿಚಾರ ಹೊಂದಿದೆ ಇದಕ್ಕೆ ತಾವೇನು ಹೇಳ್ತೀರಿ ನೂರಕ್ಕೆ ನೂರು ಸರಿ ಏಕೆಂದ್ರೆ ನಾರಾಯಣ ಗುರುಗಳು ಅಂದ್ರೆ ಅವರ ತತ್ವ ಆದರ್ಶಗಳು ಇಡೀ ಸಮಾಜದ ಕೊಡುಗೆ ಅದು ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎನ್ನುವಂಥದ್ದು ಇಡೀ ಸಮಾಜದ ಕೊಡುಗೆ ಅವರು ಕೊಟ್ಟದ್ದು ವಿಶ್ವಮಾನತ್ವದ ಸಂದೇಶ ಅದು ಆದ್ರಿಂದ ಯಾವುದೇ ಒಂದು ಜಾತಿ ಸಮಾಜಕ್ಕೆ ಅದು ಸೀಮಿತ ಆಗಬಾರದು ನಾವು ಕೂಡ ಹೇಳುವುದು ಅದನ್ನೇ ಅದೊಂದು ಎಲ್ಲರ ಸಂದೇಶ ಆಗಬೇಕು ಈ ಸಮಾಜ ಕಟ್ಟುವಲ್ಲಿ ಅದು ಪ್ರಮುಖವಾದ ಸಂದೇಶ ಆಗಬೇಕು ಎನ್ನುವುದೇ ಎಲ್ಲರ ಇಚ್ಛೆ ಕೂಡ ಅದು ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾಗುವುದು ಬೇಡ ಬೇಡ ಅಂತ ಸಂದೇಶವನ್ನು ಸ್ವೀಕರಿಸಬೇಕು ಎಲ್ಲರೂ ಅವರ ತತ್ವವನ್ನು ಆದರ್ಶವನ್ನು ಪಾಲಿಸಬೇಕು ಎನ್ನುವುದೇ ನಮ್ಮ ಆಶಯ ಕೂಡ ಖಂಡಿತ ಕೇರಳದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಮನೆಯಲ್ಲಿ ಕೂಡ ನಾರಾಯಣ ಗುರುಗಳ ಫೋಟೋವನ್ನ ಇಟ್ಟು ಪೂಜಿಸ್ತಾ ಇದ್ದಾರೆ ಈಗ ಕೂಡ ನೋಡಿ ಬಹುಶಃ ನಮ್ಮ ಕರಾವಳಿಯಲ್ಲಿ ಅವರು ಕರಾವಳಿ ಮೆಂಗಳೂರಿಗೆ ಬಂದಂತ ಒಂದು ಉದಾಹರಣೆ ಇದೆ ತದನಂತರ ಅವರು ಮುಖ್ಯವಾಗಿ ಭೇಟಿಯಾದಂತ ಒಬ್ಬ ಬಿಲ್ಲೋ ಮುಖಂಡರು ಆದ ಕಾರಣ ಅದು ಬಹುಶಃ ಬಿಲ್ಲವರೇ ಜಾಸ್ತಿ ಅವರನ್ನ ಮೀಟ್ ಆದ್ರು ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಗುರುಮಂದಿರಗಳು ಓಕೆ ಬಹುಶಃ ಅವರು ಬಂದು ಭೇಟಿಯಾದಂತದ್ದು ಒಬ್ಬ ಮಂಗಳೂರಿನ ಒಬ್ಬ ಬಿಲ್ಲವ ಮುಖಂಡ ಇರ್ಬೋದು ಅವರ ನಂತರ ಅವರು ಪ್ರಚಾರ ಮಾಡುತ್ತಾ ಹೋಗಿ ಬಹುಶಃ ಅದು ಬಿಲ್ಲವರಿಗೆ ಸೀಮಿತ ಆಯ್ತೋ ಏನೋ ಬಗ್ಗೆ ನಮಗೂ ಖೇದ ಇದೆ ಒಂದು ಅವರ ತತ್ವಾದರ್ಶನೂ ಎಲ್ಲರೂ ಒಪ್ತಾರೆ ಆಚರಣೆ ಮಾಡಿದಾಗ ಮಾಡಿ ಸಂತೋಷ ಎಲ್ಲ ಸಮಾಜದವರು ಎಪ್ತಾರೆ ಫೋಟೋ ಇಟ್ಕೊಂಡಿದ್ದಾರೆ ಅಂದ್ರೆ ಸೆಕೆಂಡ್ರಿ ಬಟ್ ಅವರ ತತ್ವಾದರ್ಶನಗಳನ್ನ ಅವರ ಸಂದೇಶವನ್ನ ಎಲ್ಲರೂ ಒಪ್ತಾರೆ ಇವತ್ತು ಸಮಾಜದಲ್ಲಿ ಖಂಡಿತ ಸರ್ ಹಾಗೇ ಒಂದಷ್ಟು ನಿಮ್ಮ ಅನುಭವಕ್ಕೆ ಬಂದಾಗೆ ನಾರಾಯಣ ಗುರುಗಳ ವಿಶೇಷವಾದಂಥ ಕಾರ್ಯಗಳನ್ನ ಯಾವೆಲ್ಲ ಕಾರ್ಯಗಳನ್ನ ನೀವು ನೆನಪಿಸ್ಕೊಳ್ತೀರಿ ಈಗ ಅವರು ಏನು ಬಹಳ ಕೆಳಗಿನ ವರ್ಗದವರಿಗೆ ಏನು ಆಕಾರದಲ್ಲಿ ಒಂದು ದೇವಸ್ಥಾನ ಪ್ರವೇಶ ಮಾಡುವಂತ ಅವಕಾಶ ಕೂಡ ಇರಲಿಲ್ಲಂತೆ ಆ ಕಾಲದಲ್ಲಿ ಏನು ಕೇಳದಲ್ಲಿ ಅವರು ಕ್ರಾಂತಿ ಮಾಡಿದ್ರು ಅಂತ ಹೇಳಿದ್ರೆ ಅವರು ಈ ಪರಿಸ್ಥಿತಿಯನ್ನ ನೋಡಿಕೊಂಡು ಹಿಂದುಳಿದ ವರ್ಗದವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಲಿಕ್ಕೆ ದೇವರನ್ನ ಪೂಜಿಸ್ಲಿಕ್ಕೆ ಅವಕಾಶ ಇಲ್ಲ ಎನ್ನುವ ದೃಷ್ಟಿಯಲ್ಲಿ ಅವರು ಅರವತ್ತರಷ್ಟು ಅವರ ಕಾಲದಲ್ಲಿ ಅರವತ್ತು ಮಂದಿರಗಳನ್ನ ಸ್ಥಾಪನೆ ಮಾಡಿದ್ರಂತೆ ಎಲ್ರಿಗೂ ಅವಕಾಶ ಸಿಕ್ಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ನೋಡಿ ಇಡೀ ಒಂದು ಸಮಾಜದಲ್ಲಿ ಜಾಗೃತಿ ಮೂಡಿದೆ ಎಲ್ಲಿ ಕೂಡ ಆ ಇಲ್ಲ ಬಹುಶಃ ಅವರ ಒಂದು ತತ್ವಾದರ್ಶದ ಪ್ರೇರಣೆಯಿಂದ ಇರಬೇಕು ಇವತ್ತು ಎಲ್ಲಿ ಕೂಡ ಯಾವ ದೇವಸ್ಥಾನಕ್ಕೆ ಯಾರು ಬೇಡ ಅನ್ನೋ ಆ ಒಂದು ನಿರ್ಬಂಧ ಇಲ್ಲ ಖಂಡಿತ ಅಲ್ವಾ ಆದ್ರಿಂದ ಇದನ್ನ ಅವರ ತತ್ವಾದರ್ಶ ಹೆಚ್ಚು ಪ್ರಚಾರ ಹೆಚ್ಚು ಜನರಿಗೆ ಮುಟ್ಟಬೇಕು ಎನ್ನುವುದೇ ಆಶಯ ನಮ್ದು ಖಂಡಿತ ಸರ್ ಹಾಗೆ ಹರಿಶ್ಚಂದ್ರ ಸರ್ ತಮಗೆ ನಾನು ಈ ದೇವಸ್ಥಾನದ ಬಗ್ಗೆ ಮತ್ತೊಮ್ಮೆ ಕೇಳುವಾಗ ಅವರು ಆರಂಭಕ್ಕೆ ಒಂದು ದೇವಸ್ಥಾನವನ್ನು ಮಾಡಿದ್ದು ಒಂದು ಕಥೆ ಇದೆ ಅಂತಕ್ಕಂಥದ್ದು ಮತ್ತು ದೇವಸ್ಥಾನಗಳಿಗೆ ಅವ್ರದ್ದು ಒಂದು ವಿಶೇಷವಾದಂಥ ದೃಷ್ಟಿಕೋನ ಇತ್ತು ದೇವಸ್ಥಾನದಲ್ಲಿ ದೇವರಿದ್ದಾನೋ ಇಲ್ಲೋ ಎರಡನೇ ಮಾತು ಆದರೆ ಸಾಮಾನ್ಯ ಜನತೆಗೆ ದೇವಸ್ಥಾನದಿಂದ ಒಂದು ಏನೋ ಶಕ್ತಿ ಸಿಗ್ತಾ ಇದೆ ಅದಕ್ಕೋಸ್ಕರ ಮಾಡಬೇಕು ಅಂತಕ್ಕಂಥ ಕೆಲವು ಅವ್ರದ್ದೆಲ್ಲೋ ವಿಚಾರಗಳು ಬರ್ತಾ ಇತ್ತು ಆ ಬಗ್ಗೆ ತಾವೇನು ಹೇಳ್ತೀವಿ ಅವರು ಮುಖ್ಯವಾಗಿ ಮುಂಚೆ ಈಗಾಗಲೇ ತೋನ್ಸಿ ಅವ್ರು ಹಾಗೆ ದೇವಸ್ಥಾನಕ್ಕೆ ಹಿಂದುಳಿದ ವರ್ಗಕ್ಕೆ ಪ್ರವೇಶ ಇರಲಿಲ್ಲ ಇದನ್ನ ನಾವು ಸಹ ಅನುಭವಿಸಿದ್ದೇವೆ ಒಳಗೆ ಒಳಾಂಗಣಕ್ಕೆ ಹೋಗುವಂತಹ ಒಂದು ಅವಕಾಶವೇ ಇರಲಿಲ್ಲ ಮೇಲ್ವರ್ಗದೊಡನೆ ಊಟ ಮಾಡುವಂತ ಅವಕಾಶಗಳು ಕೂಡ ಕಡಿಮೆ ಇತ್ತು ಆದ್ರೆ ಇದು ಈಗ ಬದಲಾವಣೆ ಆಗಿದೆ ಆದ್ರೆ ಅಂಥದ್ದು ಆ ಕಾಲದಲ್ಲಿ ಇದು ಜಾಸ್ತಿ ಆಗಿತ್ತು ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದು ಯಾಕಂತೇಳಿದರೆ ಶಿವರಾತ್ರಿ ಬಂದಾಗ ಶಿವನನ್ನ ಪೂಜೆ ಮಾಡುವಂತ ಅವಕಾಶವೇ ಇಲ್ಲ ದೂರದಲ್ಲಿ ನಿಂತು ಮುಗಿಬೇಕು ಅವ್ರೇನು ಬ್ರಾಹ್ಮಣರು ಅಥವಾ ಏನು ಪುರೋಹಿತರು ಇದ್ದಾರೆ ಅವರು ಕೊಟ್ಟಂತಹ ಒಂದು ಪ್ರಸಾದವನ್ನ ಚೆಲ್ಲುವಂತದ್ದು ಅದನ್ನು ಇಟ್ಕೊಂಡು ಬಂದು ಇವರು ತಿನ್ನುವಂಥದ್ದು ಅಂತ ಪರಿಸ್ಥಿತಿ ಇದ್ದಾಗ ಬಹುಶಃ ಎಲ್ಲ ಹಿಂದುಳಿದ ಏನು ದಲಿತರು ಹಿಂದುಳಿದ ವರ್ಗದವರೆಲ್ಲ ಸೇರಿಕೊಂಡು ನಾರಾಯಣ ಗುರುಗಳಲ್ಲಿ ಪ್ರಶ್ನೆಯನ್ನ ಕೇಳಿದ್ರಂತೆ ನಮಗೆ ಒಂದು ಅಧಿಕಾರ ಬೇಕು ನಮಗೆ ಸಹ ಒಂದು ದೇವರು ಬೇಕು ಅಂತ ಹೇಳಿ ಹಾಗೆ ನಾರಾಯಣ ಗುರುಗಳು ಬಹುಶಃ ಶಿವರಾತ್ರಿಯಲ್ಲಿ ಅರವಿಪುರ ಅನ್ನುವಂತ ಊರಿನಲ್ಲಿ ಕೇರಳದ ಅರವಿಪುರ ಊರಿನಲ್ಲಿ ಶಿವರಾತ್ರಿಯ ದಿವಸ ಒಂದು ಶಿವಲಿಂಗವನ್ನ ಸ್ಥಾಪಿಸಿ ನೀವು ಇದನ್ನ ಆರಾ ಆರಾಧನೆ ಮಾಡಿ ಇದನ್ನ ಪೂಜಿಸಿ ಅಂತ ಹೇಳಿದಂತೆ ಆವಾಗ ಮೇಲ್ವರ್ಗದವರು ಅಲ್ಲಿ ಕೂಡ ಇವರಿಗೆ ತಡೆದ್ರು ನೀವು ಮಾಡಬಾರ್ದು ಇದು ನಿಮ್ಮ ಕೆಲಸ ಅಲ್ಲ ಇದು ನಮ್ಮ ಕೆಲಸ ಅಂತೇಳಿ ಆದರೆ ಇದು ನಾರಾಯಣ ಗುರುಗಳು ಅವಾಗ ಸ್ಪಷ್ಟ ಸಂದೇಶವನ್ನು ಕೊಟ್ಟರಂತೆ ಇದು ಹಿಂದುಳಿದ ವರ್ಗ ಅಂದ್ರೆ ಇದು ಶೂದ್ರರ ಶಿವ ನಾನು ಸ್ಥಾಪಿಸಿದ್ದು ಅದರಿಂದ ಶೂದ್ರರಿಗೆ ಅವಕಾಶ ಆಗಲಿ ನೀವು ನಿಮ್ಮ ಶಿವನನ್ನೇ ಆರಾಧಿಸಿ ಅವರು ಅವರ ಶಿವನನ್ನೇ ಆರಾಧಿಸ್ತಾರೆ ಅನ್ನುವಂತ ಸಂದೇಶವನ್ನ ಅರವಿಪುರದಲ್ಲಿ ಅವರು ಪ್ರಥಮ ದೇವಸ್ಥಾನವನ್ನ ಶಿವಲಿಂಗವನ್ನ ಸ್ಥಾಪಿಸುವುದರ ಮೂಲಕ ಇದಕ್ಕೊಂದು ದೇವಸ್ಥಾನ ಹಿಂದುಳಿದ ವರ್ಗದವರೆಗೂ ದೇವಸ್ಥಾನಕ್ಕೆ ಹೋಗುವಂತ ಪೂಜೆ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ನನಗೆ ಇಲ್ಲಿ ಒಂದು ನೆನಪಾಗ್ತದೆ ನಾವೊಮ್ಮೆ ಯೇಸುದಾಸ್ನ ಮೀಟ್ ಆಗುವಂತ ಅವರನ್ನ ಕರೆಯುವಂತ ಒಂದು ಕೆಲಸ ನಾನು ಮತ್ತೆ ಮಾಜಿ ಸಚಿವರಾದಂತ ವಸಂತರವರು ಹೋಗುವಂತ ಹೋದಾಗ ಕೊಲ್ಲೂರಿನಲ್ಲಿ ಅವರನ್ನು ನಾವು ಭೇಟಿಯಾಗಿದ್ದೆವು ಆವಾಗ ಅವರಿಗೆ ನಾವು ತೋರಿಸಿದಂತ ಒಂದು ಪ್ಯಾಂಪ್ಲೆಟ್ ಅಲ್ಲಿ ನಾರಾಯಣ ಗುರುಗಳ ಫೋಟೋ ನೋಡಿ ಭಾರಿ ಖುಷಿಯಾಯ್ತು ಯೇಸುದಾಸ್ ಅವರಿಗೆ ಅವರೇ ಹೇಳಿದ್ದು ನಾನು ಇಷ್ಟು ದೊಡ್ಡ ಜನ ಆಗ್ಲಿಕ್ಕೆ ಕಾರಣ ನಾರಾಯಣ ಗುರುಗಳು ಅಂತ ಒರು ಜಾತಿ ಒರು ಮತಂ ಒರು ದೇವರು ಅಂತ ಅಂತ ಹೇಳಿ ಒಂದು ಪದ್ಯ ಇದೆ ನಾನು ಅದನ್ನ ಆಡಿದ ನಂತರ ನಾನು ದೊಡ್ಡ ಜನಗಳಿಗೆ ಗೊತ್ತಾದದ್ದು ನಾನು ಯಾರು ಅಂತ ಹೇಳಿ ಆದ್ರಿಂದ ನಾರಾಯಣ ಗುರುಗಳಿಗೆ ನಾನು ಪ್ರಥಮ ಪ್ರಶಸ್ತ್ಯ ಕೊಡ್ತೇನೆ ಪ್ರತಿ ಅದಕ್ಕೆ ಆದ ಅವರು ಪ್ರತಿ ಶಿವರಾತ್ರಿಯಂದು ಈಗ ಕೂಡ ಜಗತ್ತಿನಲ್ಲಿ ಎಲ್ಲಿ ಕೂಡ ಇದ್ರು ಕೂಡ ನಾನು ಅವರು ಸ್ಥಾಪಿಸಿದಂತ ಪ್ರಥಮ ದೇವಸ್ಥಾನ ರವಿಪುರ ನಾನು ಶಿವರಾತ್ರಿಯನ್ನು ಅದೇ ದೇವಸ್ಥಾನದಲ್ಲಿ ನಾನು ಆಚರಿಸಿದೆ ಈಗ ಕೂಡ ಆಚರಿಸ್ತಾ ಬರ್ತಾ ಇದ್ದೇನೆ ಹೇಳಿ ಅವರು ಹೇಳಿದಾಗ ನಮಗೆ ಒಂದು ಖಂಡಿತ ಖಂಡಿತ ಸರ್ ನಮ್ಮ ಚರ್ಚೆಯನ್ನು ಮುಂದುವರೆಸೋಣ ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ಳೋಣ ಎಸ್ ವೀಕ್ಷಕರೇ ಬಹಳ ಮುಖ್ಯವಾಗಿ ನಾರಾಯಣ ಗುರುಗಳ ವಿಶೇಷತೆಯನ್ನ ನೀವು ನೋಡ್ತಾ ಇದ್ರಿ ಇದುವರೆಗೂ ಅವರ ಸಾಕಷ್ಟು ವಿಚಾರಧಾರೆಗಳನ್ನ ನಾವು ಹಂಚಿಕೊಂಡಿದ್ದೇವೆ ಇನ್ನು ಮುಂದಿನ ಭಾಗದಲ್ಲಿ ಕೂಡ ಸಾಕಷ್ಟು ಈ ವರ್ಷದ ಗುರು ಜಯಂತಿಗೆ ಏನೆಲ್ಲ ಪ್ರೀತಿಯ ಪೂರ್ವ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರ್ಸೋಣ ಈಗ ಒಂದು ಪುಟ್ಟ ವಿರಾಮ ಶತಕೋಡಿ ಬಂದೇವಾಂ ನಾರಾಯಣ

ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ ಇವತ್ತು ನಾರಾಯಣ ಗುರುಗಳ ಗುರು ಜಯಂತಿಯ ನಿಮಿತ್ತವಾಗಿ ವಿಶೇಷವಾದಂಥ ಪುಟ್ಟ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ನಾರಾಯಣ ಗುರುಗಳ ವಿಶೇಷವಾದಂಥ ವಿಚಾರಧಾರೆಗಳನ್ನು ಇದುವರೆಗೂ ಹಂಚಿಕೊಂಡ್ವಿ ಈಗ ಉಡುಪಿ ಮತ್ತು ಕರಾವಳಿಯ ಭಾಗದಲ್ಲಿ ಯಾವ ರೀತಿಯಾಗಿ ಈ ಬಾರಿಯ ಗುರು ಜಯಂತಿಗೆ ಸಕಲ ಸಿದ್ಧತೆಗಳು ನಡೆದಿದ್ದಿವೆ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ವಿಚಾರವನ್ನು ಹಂಚಿಕೊಳ್ಳೋಣ ಎಸ್ ಸರ್ ತೋನ್ಸೆ ಅವರ ಖಂಡಿತವಾಗಲೂ ತಾವು ಸಾಕಷ್ಟು ಈಗಾಗಲೇ ಇದ್ರ ಬಗ್ಗೆ ಪರಿಶ್ರಮವನ್ನು ಪಡ್ತಾ ಇದ್ದೀರಿ ಸಂಘಟನೆಯನ್ನು ಈ ಒಂದು ಸಮಿತಿಗೆ ಪೂರಕವಾದಂತ ಸಹಕಾರವನ್ನು ಇದ್ರಿ ನಿಮ್ಮ ಈ ಒಂದು ಅನುಭವಕ್ಕೆ ಬಂದ ಹಾಗೆ ಏನೆಲ್ಲ ಕಾರ್ಯಾಚರಣೆಗಳು ಏನೆಲ್ಲ ಪೂರ್ವ ಸಿದ್ಧತೆಗಳು ಈ ಬಾರಿಗೆ ಗುರು ಜಯಂತಿಗೆ ನಡೀತಾ ಇದೆ ಈ ಸಲ ಬಹಳ ಸಂತೋಷದ ವಿಚಾರ ಅಂತ ಹೇಳಿದ್ರೆ ನಾವು ಬಹಳ ಕರಾವಳಿಯವರು ಅದರಲ್ಲಿ ವಿಶೇಷವಾಗಿ ಸಮ ಸಂಘ ಸಂಸ್ಥೆಗಳು ರಾಜಕೀಯ ಮುಖಂಡರು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ರು ನಾರಾಯಣ ಗುರು ಸ್ವಾಮೀಜಿಗಳ ಒಂದು ಜನ್ಮ ದಿನಾಂಕವನ್ನ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಎನ್ನುವ ಬೇಡಿಕೆ ಬಹಳ ದಿನದ್ದು ಖಂಡಿತ ಬಹಳಷ್ಟು ವೇದಿಕೆಯಲ್ಲಿ ನಾವು ಅದನ್ನ ಪ್ರತಿಪಾದನೆ ಮಾಡಿಕೊಂಡು ಬಂದಿತ್ತು ಆದರೆ ಈ ಸಲ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಆ ಒಂದು ಘೋಷಣೆ ಮಾಡಿದ್ದಾರೆ ದಿನಾಂಕ ಸೆಪ್ಟೆಂಬರ್ ಹದ್ನಾರನೇ ತಾರೀಕಿಗೆ ಗುರುಗಳ ಜನ್ಮ ದಿನವನ್ನ ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತೇವೆ ಇನ್ನು ಮುಂದೆ ಸರ್ಕಾರದ ವತಿಯಿಂದ ಆಚರಿಸುತ್ತೇವೆ ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಬಹಳ ಸಂತೋಷ ಇವತ್ತು ಕರಾವಳಿಯ ಒಂದು ಜನಾಂಗಕ್ಕೆಲ್ಲ ಸರ್ವ ಜನಾಂಗದವರು ಬಹಳ ಸಂತೋಷ ಪಟ್ಟಿದ್ದಾರೆ ಅದಕ್ಕಾಗಿ ನಾವು ವಿಶೇಷವಾಗಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತೆ ಅದಕ್ಕನ್ನ ಒತ್ತಾಯ ಮಾಡಿಕೊಂಡು ಬಂದಂತ ರಾಜಕೀಯ ಮಕ್ಕಳು ಇವತ್ತು ಪ್ರಮೋದ್ ಮಧ್ವರಾಜರು ಇರ್ಬೋದು ಅಥವಾ ವಿನಯ್ ಕುಮಾರ್ ಸರಕಿ ಅವರು ಗೋಪಾಲ್ ಪೂಜಾರಿ ಎಲ್ಲ ನಾನು ಆ ಪಕ್ಷ ಈ ಪಕ್ಷ ಅಂತ ಪ್ರತಿಪಾದನೆ ಮಾಡೋದಿಲ್ಲ ಎಲ್ಲ ರಾಜಕೀಯ ನಾಯಕರಿಗೆ ನಾವು ಧನ್ಯವಾದವನ್ನ ಸಮರ್ಪಣೆ ಮಾಡ್ತೇವೆ ಇಲ್ಲಿ ವಿಶೇಷವಾಗಿ ಉಡುಪಿ ಜಿಲ್ಲೆಯಲ್ಲಿ ಗುರುಗಳ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಇತ್ತೀಚೆಗೆ ನಮ್ಮ ಉಸ್ತುವಾರಿ ಸಚಿವರಂತ ಪ್ರಮೋದ್ ಮಧ್ವರಾಜರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಅವರ ಕಚೇರಿ ಕಚೇರಿಯಲ್ಲಿ ದಿನಾಂಕ ಆರರಂದು ಒಂದು ಸಭೆಯನ್ನು ಕರೆದಿದ್ರು ಪೂರ್ವಭಾವಿ ಸಭೆಯನ್ನು ಅಲ್ಲಿ ಎಲ್ಲ ಮುಖಂಡರು ಇವತ್ತು ಜಿಲ್ಲೆಯ ಹೆಚ್ಚಿನ ಸಂಘ ಸಂಸ್ಥೆಗಳ ಮುಖಂಡರು ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ದಿವಸ ಪ್ರಮೋದ್ ಮಧುರಾಜರು ಕೂಡ ಅಧ್ಯಕ್ಷತೆ ವಹಿಸಿಕೊಂಡಿದ್ರು ಜಿಲ್ಲಾಧಿಕಾರಿ ಅವರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ ಆಚರಣೆ ಮಾಡ್ಲಿಕ್ಕೆ ಹದಿನಾರನೇ ತಾರೀಕಿನಂದು ಆ ಜಯಂತಿಯನ್ನು ನಾವು ಉಡುಪಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ಏನು ಸರ್ಕಾರ ಆದೇಶ ಹೇಳಿದ್ರೆ ಕೇವಲ ಕೇಂದ್ರ ಇದು ಜಿಲ್ಲೆಯ ಕೇಂದ್ರ ಅಲ್ಲ ತಾಲೂಕು ಕೇಂದ್ರದಲ್ಲಿ ಕೂಡ ಆಚರಣೆ ಮಾಡಬೇಕು ಗುರುಗಳ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಸುಮಾರು ಅರವತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ಆ ಒಂದು ಉದ್ದೇಶಕ್ಕೆ ರಾಜ್ಯದಾದ್ಯಂತ ಮೀಸಲಿಟ್ಟಿದೆ ಭಾಳ ಸಂತೋಷ ಪಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಪೂರ್ವಭಾವಿ ತಯಾರಿಯಲ್ಲಿ ನನ್ನ ಆ ಆಚರಣೆ ಸಮಿತಿಯ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಾನು ಸಂತೋಷವಾಗಿ ಒಪ್ಪಿದ್ದೇನೆ ಇವತ್ತು ಹರಿಶ್ಚಂದ್ರ ಅಮೀನ್ರು ಕೂಡ ಇದ್ದಾರೆ ಹನ್ನೆರಡು ಜನ ಸದಸ್ಯರಿದ್ದಾರೆ ಅವರೆಲ್ಲರನ್ನ ಕೂಡಿಕೊಂಡು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ ಏಕೆಂದ್ರೆ ಇವತ್ತು ಈ ಸಲ ಅಂತ ಹೇಳಿದ್ರೆ ಘೋಷಣೆ ಮಾಡುವಾಗ ಈಗ ನಮಗೆ ಸಮಯ ಬಹಳ ಕಡಿಮೆ ಇದೆ ಖಂಡಿತ ಮತ್ತೆ ಎಲ್ಲಾ ಸಂಘ ಸಂಸ್ಥೆಗಳು ಕೂಡ ಆ ದಿವಸ ಗುರು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರವರು ಅವರ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಈಗಾಗಲೇ ಆದ್ರಿಂದ ಈ ಸಲ ನಾವು ಬನ್ನಂಜಯ ಸಂಘದ ನಾರಾಯಣ ಗುರುಸ್ವಾಮಿ ಸಭಾಭವನದಲ್ಲಿ ಈ ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಅತಿಥಿಗಳು ದಿವಸ ಬರ್ತಾರೆ ಆ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಸಾಕ್ಷಿ ಚಿತ್ರದ ಪ್ರದರ್ಶನ ಇದೆ ಸ್ವಂದನ ಟಿವಿ ಅವರದು ಅವರದು ಬ್ರಹ್ಮಶ್ರೀ ನಾರಾಯಣ ಸ್ವಾಮೀಜಿ ಜೀವನ ಚರಿತ್ರೆ ಗುರು ಸಾನಿಧ್ಯ ಎನ್ನುವ ಒಂದು ಸಾಕ್ಷಿ ಚಿತ್ರವನ್ನ ಒಂದು ಗಂಟೆಯ ಅವಧಿಯ ಗುರುಗಳ ಏನು ಆ ಒಂದು ಕೇರಳದ ಆ ಸ್ಥಳದಲ್ಲೇ ಅವರ ಸ್ವತ್ತ ಹೋಗಿ ಚಿತ್ರೀಕರಣ ಮಾಡಿದಂತಹ ಅವರ ಜೀವನ ಚರಿತ್ರೆಯನ್ನ ಒಳಗೊಂಡ ಆ ಸಾಕ್ಷಿ ಚಿತ್ರ ಇರ್ತದೆ ಒಂದು ಗಂಟೆ ಅದೇ ರೀತಿ ಆ ಒಂದು ಹೈಸ್ಕೂಲ್ ಮಕ್ಕಳಿಗೆ ಒಂದು ಸ್ಪರ್ಧೆಯನ್ನು ಕೂಡ ನಾವು ಆಯೋಜನೆ ಒಂದು ಇಪ್ಪತ್ತೆರಡು ಶಾಲೆಗಳನ್ನು ಈ ಒಂದು ಪರಿಸರದ ಇಪ್ಪತ್ತೆರಡು ಶಾಲೆಗಳನ್ನು ಹೈಸ್ಕೂಲ್ ಶಾಲೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಮಕ್ಕಳಿಗೆ ಒಂದು ಸ್ಪರ್ಧೆ ಅದೇನಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬದುಕು ಮತ್ತು ಚಿಂತನೆ ಬಹಳ ಪ್ರಮುಖವಾದದ್ದು ಯಾಕೆಂದ್ರೆ ಮಕ್ಕಳಿಗೆ ಅವರ ಬದುಕು ಬಗ್ಗೆ ಚಿಂತನೆ ಬಗ್ಗೆ ಅರಿವು ಮೂಡಬೇಕು ಎನ್ನುವ ದಿಸೆಯಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೇವೆ ಅವರಿಗೆ ಬಹುಮಾನ ಕೊಡುವಂಥದ್ದು ಅದು ಕ್ಯಾಶ್ ಇರಬಹುದು ಅಥವಾ ಗುರುಗಳ ಪುಸ್ತಕವನ್ನು ಖಂಡಿತ ಅವರ ಇಡೀ ಜೀವನ ಚರಿತ್ರೆ ಪುಸ್ತಕವನ್ನು ಕೊಡುವಂತಹ ವಿಚಾರವನ್ನು ಕೂಡ ಹಾಕೊಂಡಿದ್ದೇವೆ ಅದೇ ರೀತಿ ಅಂದಿನ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮಗೆ ನಳಿನಿ ಪ್ರಮೋದ್ ಉಪನ್ಯಾಸಕರು ಹಿರೇಡ್ಕಾಲೇಜ್ ಕಾಲೇಜ್ನ ಒಂದು ಪದವಿ ಪೂರ್ವ ನ ಉಪನ್ಯಾಸಕರು ವಿಶೇಷವಾದ ಉಪನ್ಯಾಸವನ್ನ ಮಾಡಲಿಕ್ಕಿದ್ದಾರೆ ಹಾಗೆ ಆ ಗುರುಗಳ ಗೀತಾ ಅಮೃತ ಧಾರೆ ಅಂತೇಳಿ ಒಂದು ಆ ಒಂದು ಸಂಗೀತ ಮಾಲೆ ಕೂಡ ಕಾರ್ಯಕ್ರಮ ಇದೆ ಅಂತ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಸಲ ನಮಗೆ ಪ್ರೊಸೆಷನ್ ಎಲ್ಲ ಮಾಡುವಂತ ಉದ್ದೇಶ ಇತ್ತು ನಮಗೆ ಹರಿಚಂದ್ರ ಅಮೀನ್ರಿಗೂ ಕೂಡ ಅದು ಮಾಡುವಂತ ಉದ್ದೇಶ ಇತ್ತು ಆದರೆ ಸಮಯದ ಕೊರತೆ ಜೊತೆಗೆ ಅಲ್ಲಲ್ಲಿ ಸಂಘಗಳು ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಅವರ ಪ್ರೋಗ್ರಾಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಆದರೆ ಅವರನ್ನೆಲ್ಲ ನಮಗೆ ಕ್ರೋಡೀಕರಿಸಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಮುಂದಿನ ದಿನದಲ್ಲಿ ನಾವೊಂದು ಒಳ್ಳೆ ರೀತಿಯಲ್ಲಿ ಇಡೀ ಒಂದು ಜಿಲ್ಲೆಗೆ ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕಂತೇಳಿ ನಾವು ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೇವೆ ವ್ಯವಸ್ಥಿತ ರೀತಿಯಲ್ಲಿ ಆದರೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ಅವರ ಜೀವನ ಚರಿತ್ರೆಯನ್ನು ಅವರ ಸಂದೇಶವನ್ನು ನಾವು ಪ್ರಚಾರ ಮಾಡಲಿಕ್ಕೆ ಬದರಾಗಿದೆ ಖಂಡಿತ ಸರ್ ಖಂಡಿತ ಖಂಡಿತ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಇವತ್ತು ನಾರಾಯಣ ಗುರುಗಳದ್ದು ಒಂದು ಗ್ರ್ಯಾಂಡ್ ಆಗಿ ಆಚರಣೆ ಆಗ್ತಾ ಇದೆ ಜಯಂತಿ ಅಂದರೆ ಅಲ್ಲಿ ಒಂದಷ್ಟು ಮತ್ತಷ್ಟು ಸಂಭ್ರಮ ಮನೆ ಮಾಡ್ತಕ್ಕಂಥ ಸತ್ಯ 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 ಎಸ್ ಸರ್ ಹಾಗೆ ಹರಿಶ್ಚಂದ್ರ ಅಮೀನ್ ಸರ್ ಅವರೇ ತಾವು ಯಾವ ರೀತಿಯಾಗಿ ಜನಸಾಮಾನ್ಯರು ಈ ಒಂದು ವಿಶೇಷವಾದಂಥ ಗುರುಜಯಂತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಕರೆ ನೀಡ್ತೀರಿ ಮುಖ್ಯವಾಗಿ ಕರಾವಳಿ ಜಿಲ್ಲೆಯಾದ್ಯಂತ ನಾನು ಮೊದಲೇ ಹೇಳಿದಾಗೆ ಸುಮಾರು ಇನ್ನೂರು ಗುರುಮಂದಿರಗಳಿವೆ ಖಂಡಿತ ಈಗಾಗಲೇ ಅವರು ತಯಾರಿಯನ್ನ ನಡೆಸ್ತಾ ಇದ್ದಾರೆ ಪ್ರತಿ ಗುರುಮಂದಿರಗಳಲ್ಲಿ ಕೂಡ ಪೂರ್ವಾನ್ನ ಬೇಗನೆ ಶುರುವಾದಂತಹ ಕಾರ್ಯಕ್ರಮ ಕೊನೆ ರಾತ್ರಿ ತನಕ ಕೆಲವು ಸಂಘ ಸಂಸ್ಥೆಗಳಲ್ಲಿ ಹಮ್ಮಿಕೊಳ್ತಾರೆ ಗುರುಮಂದಿರಗಳಲ್ಲಿ ಹಮ್ಮಿಕೊಳ್ತಾರೆ ಮುಖ್ಯವಾಗಿ ಹೆಚ್ಚಿನ ಸಂಘ ಸಂಸ್ಥೆಗಳು ಆ ದಿವಸ ಗುರುಗಳ ಮುಖ್ಯ ಸಂದೇಶ ಏನಿದೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಅನ್ನುವಂಥದ್ದು ಇದಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಹೆಚ್ಚಿನ ಸಂಘ ಸಂಸ್ಥೆಗಳು ವಿದ್ಯಾರ್ಥಿ ವೇತನವನ್ನ ಆ ದಿವಸ ಕೊಡುವಂತಹ ಪದ್ಧತಿಗಳು ಎಲ್ಲ ಹೆಚ್ಚಿನ ಸಂಘ ಸಂಸ್ಥೆಗಳಲ್ಲಿ ಇದೆ ಮತ್ತೆ ಪೂರ್ವನ ಪೂಜೆ ಭಜನೆ ಗುರುಗಳಿಗೆ ಸಂಬಂಧಿಸಿದಂತೆ ಇದೆಲ್ಲ ಕಾರ್ಯಕ್ರಮಗಳು ಪ್ರತಿ ಸಂಘ ಸಂಸ್ಥೆಗಳು ಕೂಡ ಗುರುಮಂದಿರಗಳಲ್ಲಿ ಆಚರಣೆಯನ್ನು ಮಾಡ್ತಾ ಇವೆ ಹಾಗೆಯೇ ಇನ್ನಿತರ ಚಟುವಟಿಕೆ ಸನ್ಮಾನ ಇರ್ಬೋದು ಪ್ರತಿಭಾನ್ವಿತರನ್ನು ಗುರುತಿಸುವಂಥ ಕಾರ್ಯಕ್ರಮಗಳು ಕೂಡ ಬೇರೆ ಬೇರೆ ಕಡೆ ಜರಗ್ತಾ ಇದೆ ನಾನು ಹೇಳುವುದಂತ ಹೇಳಿದರೆ ಕರಾವಳಿಯಾದ್ಯಂತ ನಾನು ಹೇಳೋದು ಕರಾವಳಿ ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಪ್ರತಿಯೊಂದು ಮನೆಯಲ್ಲಿ ಕೂಡ ಹೇಗೆ ನಾವು ಬಸವ ಜಯಂತಿಯನ್ನ ಆಚರಿಸ್ತೇವೆ ಅಥವಾ ಇನ್ನು ಕನಕ ಜಯಂತಿ ಇನ್ನಿತರ ಕೆಲವೊಂದು ದಾರ್ಶನಿಕರ ಪುರುಷರುಗಳ ಜಯಂತಿಯನ್ನು ಆಚರಿಸ್ತೇವೆ ಅದೇ ರೀತಿಯಲ್ಲಿ ಆ ಒಂದು ಸಂಭ್ರಮದ ವಾತಾವರಣ ಈಗಾಗಲೇ ನಮಗೆ ತೋನ್ಸಿ ಅವರು ಹಾಗೆ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದು ಏನು ಸರ್ಕಾರದ ಮತಿಯಿಂದ ವತಿಯಿಂದ ಆಚರಿಸಬೇಕು ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ ಅದರಿಂದ ನಾವೆಲ್ಲ ಸಂತೋಷ ಪಡಬೇಕು ಪ್ರತಿಯೊಂದು ಮನೆಯಲ್ಲಿ ಕೂಡ ತಿಂಡಿ ಹಂಚಿಕೊಂಡು ಮಾಡಿಕೊಂಡು ಈ ಒಂದು ಆಚರಣೆ ಗುರುಗಳ ಆಚರಣೆಯನ್ನ ಮಾಡಬೇಕು ಅನ್ನುವಂಥದ್ದು ನಂದು ಒಂದು ದೊಡ್ಡ ಆಸೆ ಖಂಡಿತವಾಗ್ಲಿ ಖಂಡಿತವಾಗ್ಲಿ ಈಗ ಸರಿ ಉಡುಪಿ ಭಾಗದಲ್ಲಿ ತಾವು ಯಾವ ರೀತಿಯಾದಂಥ ಜನಸಾಮಾನ್ಯರ ಸಿದ್ಧತೆಯನ್ನ ಗಮನಿಸ್ತಾ ಇದ್ದೀರಿ ಈಗ ನಾವು ಈ ಬಗ್ಗೆ ಉಪಸಮಿತಿಯವರು ಮೊನ್ನೆ ಪುನಃ ಒಂದು ಅದಕ್ಕೆ ಚರ್ಚೆ ಮಾಡಿತು ಮೀಟಿಂಗ್ ಕರೆದಿತ್ತು ಚರ್ಚೆಯಲ್ಲಿ ಯಾವ ರೀತಿ ವ್ಯವಸ್ಥಿತ ರೀತಿಯಲ್ಲಿ ಆಗಬೇಕು ಹೇಗೆ ಜನ ಕ್ರೋಢೀಕರಣ ಸಂಘ ಸಂಸ್ಥೆಗಳಿವೆ ಅವರ ಅಭಿಮಾನಿಗಳಿದ್ದಾರೆ ಅವರನ್ನು ಆರಾಧಿಸುವ ಅವರೆಲ್ಲ ಅವರನ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿವಸ ಬರಬೇಕು ಅವರ ಜೀವನ ಚರಿತ್ರೆ ಚರಿತ್ರೆಯನ್ನು ತಿಳ್ಕೊಳ್ಬೇಕು ಜೀವನದಲ್ಲಿ ಅಳವಡಿಸಬೇಕು ಎನ್ನುವ ವಿಚಾರವನ್ನ ಅಲ್ಲಲ್ಲಿ ಸಂಘ ಸಂಸ್ಥೆಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಒಂದು ಕಡೆಯಲ್ಲಿ ಜಿಲ್ಲಾಡಳಿತ ಕೂಡ ಅವರ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಅದನ್ನು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಬೇಕು ಅವರು ಸಂತೋಷ ಪಡ್ತಾ ಇದ್ದಾರೆ ಒಂದು ಒಳ್ಳೆ ಸಂದೇಶ ಕೊಡುವಂತಹ ಗುರುಗಳ ಜಯಂತಿ ಆಚರಣೆ ಆಚರಣೆ ಮಾಡಬೇಕನ್ನು ಒಂದು ಉತ್ಸಾಹ ಅವರಲ್ಲಿ ಕೂಡ ಇದೆ ಅದರಿಂದ ನನಗೆ ಗೊತ್ತ ತಿಳಿದಾಗೆ ಮುಂದಿನಲ್ಲಿ ಇದೊಂದು ಹಬ್ಬದ ತರ ಇಡೀ ಜಿಲ್ಲೆ ಜನತೆ ಎಲ್ಲ ಕೂಡಿ ಆಚರಣೆ ಮಾಡುವಂತ ಸಂದರ್ಭ ಖಂಡಿತ ಬರ್ತದೆ ಎನ್ನುವ ಆಶಯ ನಾನು ನಾನು ಒಮ್ಮೆ ಕೇರಳಕ್ಕೆ ಹೋಗಿದ್ದೆ ಗುರು ಜಯಂತಿ ಸಂದರ್ಭದಲ್ಲಿ ಅಲ್ಲಿ ರಸ್ತೆಯ ಬದಿಯಲ್ಲಿ ಕೂಡ ಒಂದು ಅನ್ನದ ಪಾತ್ರೆ ಇಟ್ಟು ಊಟ ಬಡಿಸುವಂತ ಕಾರ್ಯಕ್ರಮ ಎಲ್ಲ ಧರ್ಮದವರು ಕೂಡ ಆ ರೀತಿಯ ವಾತಾವರಣ ಅಲ್ಲಿ ಇಡೀ ಿ ರಾಜ್ಯದಲ್ಲಿ ಗುರು ಜಯಂತಿ ಆಚರಣೆ ಆಗ್ತಾ ಇದೆ ಅದೇ ತರ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಆಗ್ಬೇಕು ಅಂತ ಹೇಳಿ ನಮ್ಮ ಒಂದು ಆಶೆ ಖಂಡಿತವಾಗ್ಲು ಖಂಡಿತವಾಗ್ಲು ಯಾಕಂದ್ರೆ ಗುರುಗಳು ಹೇಳಿದ ಹಾಗೆ ಅವರ ವಿಚಾರಗಳೇ ಬಹಳ ವಿಶಿಷ್ಟವಾದದ್ದು ಎಲ್ಲರನ್ನೂ ಕೂಡ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತಕ್ಕಂತ ಅವರ ಒಂದೇ ಒಂದು ವಿಚಾರದಲ್ಲಿ ಅವರ ಸಮಾಜ ಕಟ್ಟುವಂತ ಸಂದೇಶ ಸಂದೇಶ ಹೊಡಿಯುವ ಸಮೇತ ಸಂದೇಶ ಅಲ್ಲ ಇವತ್ತಿನ ಈ ಪರಿಸ್ಥಿತಿಗೆ ಅವರ ತತ್ವ ಸಂದೇಶ ಒಂದು ಟಾನಿಕ್ ಇದ್ದಾಗ ಖಂಡಿತ ಖಂಡಿತ ನಿಜವಾಗ ನಿಜವಾಗ ಸರ್ ನಮ್ಮ ಕರಾವಳಿ ಭಾಗದ ಇಬ್ರು ಒಂದು ಜಿ ಎಸ್ ಪಿ ಸಮಾಜದ ಮತ್ತೊಂದು ಮಗುವೀರ ಸಮಾಜದ ಇಬ್ರು ವ್ಯಕ್ತಿಗಳು ಅವರ ಶಿಷ್ಯರಾಗಿ ಕಾರ್ಯವನ್ನ ಶಿವಗಿರಿಯಲ್ಲಿ ನಿರ್ವಹಿಸಿದ್ದು ಉದಾಹರಣೆ ಖಂಡಿತವಾಗ್ಲು ನೋಡಿ ಅಲ್ಲಿ ಎಷ್ಟೋ ಬಾರಿ ಅದೇ ಈಗ ಜಿ ಎಸ್ ಬಿ ಅವರು ಇದ್ದಾರೆ ಆ ಫೋಟೋದಲ್ಲಿ ನಾವು ಕೂಡ ನೋಡಿ ಬಾರಿ ಖುಷಿ ಪಟ್ಟಿದ್ದೇವೆ ಅಲ್ಲಿ ಕೂಡ ಜಿ ಎಸ್ ಬಿ ಸಮಾಜದವರು ಮಗುವೀರ ಸಮಾಜದವರು ಅವರು ಶಿಷ್ಯತ್ವವನ್ನು ಸ್ವೀಕರಿಸಿ ಅವರ ವಿಚಾರಧಾರೆಗಳನ್ನು ಸಮಾಜಕ್ಕೆ ಹರಡಿ ಆ ಸಾಕಷ್ಟು ಒಂದು ದೊಡ್ಡ ಗುರುಗಳನ್ನ ಇವತ್ತು ಕೂಡ ಪ್ರಚಲಿತದಲ್ಲಿ ಇಡ್ಲಿಕ್ಕೆ ಅವರು ಕೂಡ ಶ್ರಮಿಸಿದ್ದಾರೆ ನೋಡಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ವಿಚಾರ ಸುಮಾರು ಅವರ ಹೆಸರಿನಲ್ಲಿ ಸುಮಾರು ನೂರಕ್ಕಿಂತಲೂ ಅಧಿಕ ಒಂದು ಶಿಕ್ಷಣ ಸಂಸ್ಥೆಗಳು ಕೇರಳದಲ್ಲಿ ಕಾರ್ಯನಿರ್ವಹಿಸ್ತವೆ ನೂರಕ್ಕೂ ಅಧಿಕ ಪ್ರಾಥಮಿಕ ಶಿಕ್ಷಣ ಹಿಡಿದು ವೃತ್ತಿ ಶಿಕ್ಷಣ ವೈದ್ಯಕೀಯ ಶಿಕ್ಷಣ ಇಂಥದ್ದು ಹಲವಾರು ಸಂಘ ಸಂಸ್ಥೆಗಳು ನೂರಕ್ಕಿಂತಲೂ ಮಿಗಿಲು ಸಂಘ ಇದು ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಕಾರ್ಯವನ್ನು ಾದ್ಯಂತ ಈಗ ಕೇರಳದಲ್ಲಿಯೂ ಕೂಡ ಬಹಳ ಮುಖ್ಯವಾಗಿ ಈ ಒಂದು ಗುರು ಜಯಂತಿಯ ನಿಮಿತ್ತವಾಗಿ ವಿಶೇಷವಾದಂತಹ ತಯಾರಿಗಳು ನಡೆದಿದ್ರು ನಡೆದಿರ್ಬೋದು ಸರಿ ಯಾಕಂದ್ರೆ ಅಲ್ಲಿ ರಾಜ್ಯದಾದ್ಯಂತ ಒಂದು ದೊಡ್ಡ ಈಗಲೂ ಕೂಡ ಗುರುಗಳ ಕ್ರಾಂತಿ ಅಲ್ಲಿ ಅವರ ಸಂಭ್ರಮದ ವಾತಾವರಣ ಇದೇ ಇರುತ್ತೆ ಅಂತಕ್ಕಂಥದ್ದು ಆಮೇಲೆ ಈ ಬಾರಿ ಕರ್ನಾಟಕದಲ್ಲಿ ಏನು ಸರ್ಕಾರಿ ರಜೆಯಾಗಿ ಅಥವಾ ಸರ್ಕಾರಿ ಆಚರಣೆಯಾಗಿ ಘೋಷಣೆ ಆದ್ಮೇಲೆ ಇಲ್ಲಿ ಕೂಡ ಬಹಳ ಮುಖ್ಯವಾಗಿ ಇನ್ನಷ್ಟು ಗುರುಗಳನ್ನ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಪ್ರಚಲಿತಕ್ಕೆ ತರಲಿಕ್ಕೆ ಬಹಳ ಅನುಕೂಲವಾದಂಥ ವಾತಾವರಣ ಸರ್ ಹಾಗೇನೆ ಆವತ್ತಿನ ದಿನದ ಈ ಪೂಜೆ ಪುನಸ್ಕಾರಗಳು ವಿಶೇಷವಾದಂತಹ ಕಾರ್ಯಕ್ರಮಗಳ ಕುರಿತಂತೆ ಹೇಗೆಲ್ಲ ತಯಾರಿಯನ್ನ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ನಡೆದಿದೆ ಅಂತ ಗುರು ಮಂದಿರದಲ್ಲಿ ಭಜನೆ ವಿಶೇಷವಾಗಿ ಗುರುಗಳ ಬಗ್ಗೆ ಬರೆದಂತ ಸಾವಿರಾರು ಭಜನೆಗಳಿದೆ ಅದರ ಅದನ್ನ ಭಜನಾ ಮಂಡಳಿಗಳಿವೆ ಆ ಭಜನೆಯನ್ನ ಆ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಆಡುವ ಮೂಲಕ ಅವರ ಸ್ಮರಣೆ ಮಾಡ್ತಾರೆ ಅವರಿಗೆ ಪೂಜೆ ಮಾಡ್ತಾರೆ ವಿಶೇಷವಾದ ಪೂಜೆ ಮಂಗಳಾರತಿ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಸಂಭ್ರಮದಲ್ಲಿ ಇದು ಮಹಿಳೆಯರು ಪುರುಷರು ಮಕ್ಕಳು ಎಲ್ಲ ಕೂಡಿ ಒಂದು ದೇವರ ಒಂದು ನಾವೇನು ಈಗ ಚೌತಿಯನ್ನು ಪೂಜೆ ಮಾಡ್ತೇವ ಚೌತಿ ಆಚರಣೆ ಮಾಡ್ತೇವ ಕೃಷ್ಣಾಷ್ಟಮಿ ಆಚರಣೆ ಮಾಡ್ತೇವೆ ಅದೇ ರೀತಿ ಗುರು ಜಯಂತಿ ಎಂದು ಎಲ್ಲ ಅದೇ ರೀತಿ ಹಬ್ಬದ ತಡ ಆಚರಣೆ ಮಾಡ್ತಾರೆ ಖಂಡಿತವಾಗ ಖಂಡಿತವಾಗ ಸರ್ ವಿದ್ಯಾರ್ಥಿಗಳಿಗೆ ಮತ್ತೆ ಈಗ ತಾವೇನು ಶೈಕ್ಷಣಿಕ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಿದೆ ಇದು ಒಂದು ವಿಶೇಷವಾದದ್ದು ಯಾಕೆಂದರೆ ಮುಂದಿನ ಪೀಳಿಗೆಗೆ ಗುರುಜಯಂತಿಯ ನಿಮಿತ್ತವಾಗಿ ಒಂದಷ್ಟು ಗುರುಗಳ ವಿಚಾರ ಪ್ರಸಾರ ಆಗೋದಕ್ಕೆ ಇದು ಕೂಡ ಒಂದು ಉತ್ತಮವಾದಂಥ ವೇದಿಕೆ ಆಗ್ಬೋದು ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದಷ್ಟು ಅದಕ್ಕೆ ಈಗಾಗಲೇ ಆ ಶಾಲೆಗಳಲ್ಲಿ ಪ್ರಸಾರ ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಏನಾದರೂ ಚಟುವಟಿಕೆ ನಡೆಸಿದ್ದೀವಿ ಈಗಾಗಲೇ ಕೆಲವು ಸಂಘ ಸಂಸ್ಥೆಗಳು ಏನು ಮಾಡ್ತೀವಿ ಅಂತ ಹೇಳಿದರೆ ಈಗಾಗಲೇ ಗುರುವಿನ ಬಗ್ಗೆ ಭಾಷಣ ಸ್ಪರ್ಧೆ ಅದು ಅವರು ಇನ್ನಷ್ಟು ಜನಗಳಿಗೆ ಅದು ತಲುಪಬೇಕು ಅನ್ನುವ ನೆಲೆಯಲ್ಲಿ ಗುರುಗಳು ಅವರ ಜೀವನ ಚರಿತ್ರೆ ಎಲ್ರಿಗೂ ಗೊತ್ತಾಗಬೇಕು ಅನ್ನುವ ನೆಲೆಯಲ್ಲಿ ಕೆಲವು ಕಡೆ ಗುರುವಿನ ಇದರ ಬಗ್ಗೆ ಭಾಷಣ ಸ್ಪರ್ಧೆ ಇರ್ತದೆ ತದನಂತರ ಪ್ರಬಂಧ ಸ್ಪರ್ಧೆಗಳು ಶಾಲಾ ಕಾಲೇಜುಗಳಲ್ಲಿ ಇಂಥ ಒಂದು ಅವರ ಚಿತ್ರ ಬಿಡಿಸುವ ಸ್ಪರ್ಧೆ ಅವರ ಭಾವಚಿತ್ರವನ್ನು ಬಿಡಿಸುವಂಥ ಸ್ಪರ್ಧೆಗಳು ಮುಂತಾದವು ಚಾಲ್ತಿಯಲ್ಲಿ ಇವೆ ಈಗಾಗಲೇ ಅಂದರೆ ಅದು ಈಗನೇ ಮಕ್ ಮಕ್ಕಳಿಗೆ ಕೂಡ ತಲುಪಬೇಕು ಅವರ ಸಂದೇಶಗಳು ಮಕ್ಕಳಿಗೆ ಚಿಕ್ಕನಲ್ಲೇ ಗೊತ್ತಾಗಬೇಕು ನಾವು ಕೇವಲ ಗುರು ಮಂದಿರಗಳಲ್ಲಿ ಅವರ ಒಂದು ಮೂರ್ತಿಯನ್ನು ಇಟ್ಟು ಪೂಜೆ ಮಾಡುವುದಲ್ಲ ಅವರ ಸಂದೇಶ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಅನ್ನುವ ನೆಲೆಯಲ್ಲಿ ಬಹುಶಃ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಖಂಡಿತವಾಗ್ಲು ಸರ್ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಎಸ್ ವೀಕ್ಷಕರೇ ಇದುವರೆಗೂ ಕೂಡ ನೀವು ಇವತ್ತು ಬಹಳ ಮುಖ್ಯವಾಗಿ ನಾರಾಯಣ ಗುರುಗಳ ವಿಚಾರಧಾರೆಗಳಿರ್ಬೋದು ನಾರಾಯಣ ಗುರುಗಳ ಈ ಬಾರಿಯ ಗುರುಜಯಂತಿಯ ವಿಶೇಷವಾಗಿ ಯಾವ ರೀತಿ ಆಚರಣೆ ಆಗ್ತಾ ಇದೆ ಸರ್ಕಾರದ ಆಚರಣೆಯಾಗಿ ಘೋಷಣೆಯಾಗಿದ್ದು ಇನ್ನೊಂದು ವಿಶೇಷ ಈ ಒಂದು ನೆಲೆಗಟ್ಟಿನಲ್ಲಿ ಏನೆಲ್ಲ ಈಗಾಗಲೇ ಪೂರ್ವ ಸಿದ್ಧತೆಗಳು ನಡೆದಿದೆ ಅಂತಕ್ಕಂಥದ್ದು ಮನೆ ಮನೆಗಳಲ್ಲಿ ಸಂಭ್ರಮ ಮನೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ಇನ್ನಷ್ಟು ನಾವು ಚರ್ಚೆಯನ್ನು ಇನ್ನಷ್ಟು ವಿಷಯಗಳನ್ನು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಸಣ್ಣ ಬ್ರೇಕ್

ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ ಇವತ್ತು ನೀವು ನೋಡ್ತಾ ಇದ್ದೀರಿ ಗುರು ನಾರಾಯಣ ಗುರುಗಳ ಸಂಭ್ರಮಾಚರಣೆ ವಿಶೇಷ ಕಾರ್ಯಕ್ರಮದಲ್ಲಿ ಇದುವರೆಗೂ ಏನೆಲ್ಲ ಪೂರ್ವ ಸಿದ್ಧತೆಗಳು ಈಗ ಕರಾವಳಿಯಾದ್ಯಂತ ಕರ್ನಾಟಕದಾದ್ಯಂತ ನಾರಾಯಣ ಗುರುಗಳ ಅತ್ಯಂತ ಸಂಭ್ರಮದ ಆಚರಣೆಗೆ ಗುರುಜಯಂತಿ ಆಚರಣೆಗೆ ಸಿದ್ಧಗೊಳ್ತಾ ಇದೆ ಅನ್ನೋದನ್ನು ನಮ್ಮ ಜೊತೆಗಿರ್ತಕ್ಕಂಥ ಪ್ರೀತಿ ಅತಿಥಿಗಳಾದಂಥ ಜನಾರ್ದನ್ ತೋನ್ಸೆ ಅವರು ಹರಿಶ್ಚಂದ್ರ ಅಮೀನ್ ಅವರು ತಮ್ಮ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ ಬನ್ನಿ ಇನ್ನಷ್ಟು ಏನೆಲ್ಲ ವಿಷಯಗಳು ಯಾವ ರೀತಿಯಾಗಿ ಸಂಘಟನೆ ಆಗಬೇಕಿದೆ ಮತ್ತು ನಾರಾಯಣ ಗುರುಗಳ ವಿಚಾರಧಾರೆಗಳನ್ನು ತಿಳಿದುಕೊಳ್ಳೋಕ್ಕೆ ನಾವೆಲ್ಲ ಏನೆಲ್ಲ ಮಾಡಬಹುದು ಮತ್ತು ಈ ಗುರು ಜಯಂತಿಯಲ್ಲಿ ವಿಶೇಷವಾಗಿ ಯಾವ ರೀತಿಯಾಗಿ ಇನ್ನಷ್ಟು ಅಧ್ಯಯನವನ್ನು ಮಾಡೋಕ್ಕೆ ಇನ್ನಷ್ಟು ಅವರು ವಿಚಾರಧಾರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸೋಣ ಸರ್ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ತಮಗೆ ಇಬ್ಬರಿಗೂ ಸ್ವಾಗತ ಸರ್ ಈಗ ಬಹಳ ಮುಖ್ಯವಾಗಿ ಒಂದು ಸಾಕಷ್ಟು ದಾರ್ಶನಿಕರ ಒಂದು ಪಾಠಗಳನ್ನು ಜೀವನ ಚರಿತ್ರೆ ಜೀವನ ಚರಿತ್ರೆಗಳನ್ನು ಇವತ್ತು ಶಾಲಾ ಮಕ್ಕಳ ಪಠ್ಯಪುಸ್ತಕದಲ್ಲಿ ಅಳವಡಿಸಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸತ್ಯ ಸಾಧಕರಿರ್ಬೋದು ದಾರ್ಶನಿಕ ಇರ್ಬೋದು ಸಂತ ಈ ಹಿನ್ನೆಲೆಯಲ್ಲಿ ಕರಾವಳಿಯಾದ್ಯಂತ ಮತ್ತು ಕರ್ನಾಟಕದಾದ್ಯಂತ ಕೆಲವು ಬಾರಿ ಮತ್ತೆ ಮತ್ತೆ ಕೇಳಿಬರ್ತಕ್ಕಂಥದ್ದು ನಾರಾಯಣ ಗುರುಗಳ ಒಂದು ಜೀವನ ದರ್ಶನ ಪಠ್ಯಪುಸ್ತಕಗಳಲ್ಲಿ ಒಂದು ಲೆಸನ್ ಆಗುವ ಒಂದು ಕೆಲಸ ಆಗಬೇಕಿದೆ ಅಂತಕ್ಕಂಥ ಒತ್ತಾಯಿಗಳು ಕೇಳಿಬರ್ತಾ ಇದೆ ಈ ಬಗ್ಗೆ ತಾವೇನು ಹೇಳ್ತೀರಿ ನೂರಕ್ಕೆ ನೂರು ಇವತ್ತು ಅವರ ಸಂದೇಶ ತತ್ವಾದರ್ಶಗಳು ಪ್ರಮುಖವಾಗಿ ನಮ್ಮ ಮಕ್ಕಳಲ್ಲಿ ಮೂಡಿ ಬರುವಂತಹ ಅವಶ್ಯಕತೆ ಇದೆ ಆದ್ರಿಂದ ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ನಾವು ಮಹಾತ್ಮ ಅವರು ರವೀಂದ್ರನಾಥ್ ಠಾಕೂರ್ ಬರದು ಏನು ಅವರ ಜೀವನ ಸಾರಾಂಶವನ್ನು ತಿಳಿಸುವಂತ ಪಠ್ಯ ಇದೆ ಅದೇ ರೀತಿ ನಾರಾಯಣ ಗುರು ಸ್ವಾಮಿಗಳ ಒಂದು ಪಟ್ ಪಠ್ಯ ಪುಸ್ತಕದಲ್ಲಿ ಕೂಡ ಬರ್ಬೇಕು ಬರ್ಬೇಕು ಅದು ನಮ್ಮ ಪ್ರಮುಖ ಬೇಡಿಕೆ ನಾವು ಇವತ್ತು ಅದನ್ನ ನಮ್ಮ ಜನಪ್ರತಿನಿಧಿಗಳು ಆಗಾಗ ಹೇಳ್ತಾ ಇದ್ದೇವೆ ನಾವು ನಾವು ರಜೆ ಕೊಡೋದಕ್ಕೆ ಏನು ಇದಿಲ್ಲ ರಜೆ ಕೊಡೋ ಬಗ್ಗೆ ನಾವು ಹೇಳುವುದಿಲ್ಲ ಬಟ್ ಪಠ್ಯ ಪುಸ್ತಕದಲ್ಲಿ ನಾರಾಯಣ ಗುರುಗಳ ಜೀವನ ಚರಿತ್ರೆಯ ಒಂದು ಪಠ್ಯ ಬರಲೇಬೇಕು ಎನ್ನುವುದು ನಮ್ಮ ಪ್ರಮುಖವಾದ ಬೇಡಿಕೆ ಖಂಡಿತ 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 ಎಸ್ ಸರ್ ಈ ಬಗ್ಗೆ ಏನು ಸರ್ಕಾರ ಆಗಿರ್ಬೋದು ಅಥವಾ ಪ್ರತಿಕ್ರಿಯೆ ಈ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ವಿನಯ್ ಕುಮಾರ್ ಸೊರಕೆಯವರ ಮುತುವರ್ಜಿಯಲ್ಲಿ ಗುರು ಅಧ್ಯಯನ ಪೀಠ ಅನ್ನುವಂಥದ್ದಕ್ಕೆ ಸರ್ಕಾರ ಒಂದು ಅಧ್ಯಯನ ಪೀಠ ಹೇಳಿ ಸ್ಥಾಪಿಸಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಒಂದು ಸಪ್ರೇಟ್ ಒಂದು ಅಧ್ಯಯನ ಪೀಠವನ್ನು ತೆರೆಯುವಂಥ ಕಾರ್ಯಗಳು ಬಹುಶಃ ಈಗ ಶೀಘ್ರಗತಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಯನ್ನು ಬಹುಶಃ ಸಿದ್ದರಾಮಯ್ಯ ಸರ್ಕಾರ ನೀಡಿದೆ ಈಗಾಗಲೇ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈಗಾಗಲೇ ಅದಕ್ಕೆ ಪತ್ರಿಕೆಗಳಲ್ಲಿ ಅದಕ್ಕೆ ಕಾರ್ಯನಿರ್ವಹಿಸುವಂಥವರಿಗೆ ಕಾಲ್ಫರ್ ಕೂಡ ಮಾಡಿದ್ದಾರೆ ಇನ್ನು ಅದ್ ಈಗಾಗಲೇ ತೋನ್ಸೆ ಅವರು ಹೇಳಿದಾಗೆ ಪ್ರತಿ ಪುಸ್ತಕಗಳಲ್ಲಿ ನಾವೇನು ಚಿಕ್ಕಂದಿನಲ್ಲಿ ಅದೊಂದು ಪ್ರಾಥಮಿಕ ಹಂತದಲ್ಲಿ ನಾವು ಈಗಲೂ ನಾವು ಗಾಂಧೀಜಿಯವರನ್ನಾಗಲಿ ಬೇರೆ ಬೇರೆ ಸಂತ ನೆನಪಿಸುವುದು ನಮಗೆ ಅದು ಪ್ರಾಥಮಿಕ ಹಂತದಲ್ಲೇ ಅವರ ಜೀವನ ಚರಿತ್ರೆಯ ಬಗ್ಗೆ ಆಗ ಪಾ ಪಠ್ಯಪುಸ್ತಕದಲ್ಲಿ ಬಂದ ಕಾರಣ ಖಂಡಿತ ಬಹುಶಃ ಅದು ಕೇರಳದ ಕೇರಳಕ್ಕೆ ಜಾಸ್ತಿ ಸೀಮಿತ ಆಗಿತ್ತು ನಾರಾಯಣ್ ಗುರುಗಳ ಒಂದು ಆ ಮಹತ್ವ ಅಲ್ಲಿ ಸಾಕಷ್ಟು ಪ್ರಚಾರ ಪಡೆದಿದೆ ಹಾಗಾಗಿ ಅಲ್ಲಿ ಅವರ ಬಗ್ಗೆ ಅಷ್ಟು ಒಂದು ಆ ಮನೋಭಾವನೆಯಲ್ಲಿ ಜನಗಳು ಅಷ್ಟು ಆ ಅಲ್ಲಿ ಅವರನ್ನು ನೋಡ್ತಾ ಇದ್ದಾರೆ ಬಹುಶಃ ಇಲ್ಲಿಯ ಅಂಥ ಕೆಲಸಗಳು ಬಹುಶಃ ಕಮ್ಮಿ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ನಾರಾಯಣ ಗುರುಗಳ ಒಂದು ಜೀವನ ಚರಿತ್ರೆಯ ಬಗ್ಗೆ ಪಠ್ಯಪುಸ್ತಕದಲ್ಲಿ ಬಂದರೆ ಬಹುಶಃ ಅದು ಬಹಳ ಈಗಿನ ಪರಿಸ್ಥಿತಿಯಲ್ಲಿ ಅಗತ್ಯ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಧರ್ಮ ಧರ್ಮಗಳ ಒಳಗೆ ಈಗ ಕೆಲವೊಂದು ಒಡಟುಗಳು ಬರುವಂಥದ್ದು ನಿರ್ಮಾಣ ಆಗ್ತಾ ಇವೆ ಇಂಥ ಸಂದರ್ಭದಲ್ಲಿ ಬಹುಶಃ ಮತ್ತೊಮ್ಮೆ ನಾರಾಯಣ ಗುರುಗಳು ಹುಟ್ಟಿ ಬರ್ಬೇಕು ಅನ್ನುವಂತ ಒಂದು ಹೌದು ಖಂಡಿತ ಅಂತ ಆ ಉದ್ದೇಶಕ್ಕೆ ನಾವು ಇವತ್ತು ಈ ಸಲದ ಆಚರಣೆಯಲ್ಲಿ ಬದುಕು ಮತ್ತು ಚಿಂತನೆ ಖಂಡಿತ ಗುರುಗಳ ಬದುಕು ಮತ್ತು ಚಿಂತನೆ ಎನ್ನುವ ಬಗ್ಗೆ ಪ್ರಬಂಧ ಸ್ಪರ್ಧೆಯನ್ನು ಮಾಡಿದೆ ಅದರ ಉದ್ದೇಶ ಕೂಡ ಅಷ್ಟೇ ಕನಿಷ್ಠ ಮಕ್ಕಳು ಯಾರು ಸ್ಪರ್ಧೆ ಮಾಡ್ತಾರೆ ಅವ್ರ ಮಕ್ಕಳು ಅವರ ಚಿಂತನೆಯನ್ನು ತಿಳ್ಕೊಳ್ಳಿ ಬದುಕಿನ ಸಾರವನ್ನ ತಿಳ್ಕೊಳ್ಳಿ ಉದ್ದೇಶದಲ್ಲಿ ಮಾಡಿದೆ ಮುಂದಿನ ದಿವಸದಲ್ಲಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಅದು ಇನ್ನೂ ವಿಸ್ತಾರವಾಗಿ ಖಂಡಿತ ನಮ್ಮ ಸಣ್ಣ ಮಕ್ಕಳಿಗೆ ತಿಳುವಳಿಕೆ ಮೂಡೋ ಕೆಲಸವನ್ನ ನಾವು ಈ ಸಮಿತಿಯ ಮೂಲಕ ಮಾಡ್ತೇವೆ ಖಂಡಿತ ಖಂಡಿತ ಎಲ್ಲ ಒಂದ್ ಕಡೆ ಈಗಲೂ ಕೂಡ ಸಾಕಷ್ಟು ಕೋಮುಗಳಲ್ಲಿ ಕಂದಕಗಳು ಆಗ್ತಕ್ಕಂಥದ್ದು ಸಾಕಷ್ಟು ಧರ್ಮದ ನಡುವೆ ಜಾತಿಯ ನಡುವೆ ಈ ಎಲ್ಲೋ ಈ ಒಂದು ಬಿರುಕುಗಳನ್ನ ಸರಿಪಡಿಸ್ಬೇಕಾದ್ರೆ ನಿಜವಾಗ್ಲು ನಾರಾಯಣ ಗುರು ಒಂದೇ ತತ್ವ ಅವರ ಒಂದು ತತ್ವೇ ಮದ್ದು ಖಂಡಿತ 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 ಇವತ್ತು ನಾವು ನೋಡ್ತೇವೆ ದಿವಸ ಗುರು ಸಣ್ಣ ಸಣ್ಣ ವಿಚಾರದಲ್ಲಿ ಇವತ್ತು ನಾವು ಒಬ್ರಿಗೊಬ್ರು ಜಗಳ ಮಾಡಿಕೊಂಡು ಕೊಲೆ ದರಡೆ ಆಗುವಂಥದ್ದು ತಾವು ಬಹುಶಃ ಇದೇ ನಮಗೆ ಸರಿಯಾದ ಒಂದು ಸಂದರ್ಭ ಅಂತ ನಾವು ಭಾವಿಸ್ತೇನೆ ಹೆಚ್ಚೆಚ್ಚು ಪ್ರತಾ ಪ್ರಚಾರ ಯುವ ಜನರಿಗೆ ಸಿಗ್ ಸಿಗ್ಬೇಕು ಹ್ಮ್ ಹೌದು ಖಂಡಿತ ಗುರುಗಳ ಒಂದು ವಿಚಾರಧಾರೆಗಳಲ್ಲಿ ಯುವಕರಿಗೆ ಸಾಕಷ್ಟು ಸಂದೇಶವಿತ್ತು ಯಾಕಂದ್ರೆ ಶ್ರಮದಿಂದ ದುಡಿತಕ್ಕಂತಕ್ಕಂಥದ್ದು ವಿದ್ಯೆಯಿಂದ ಸ್ವತಂತ್ರ ಆಗ್ತಕ್ಕಂಥದ್ದು ಅವರ ಸಂದೇಶಗಳಲ್ಲಿ ಇರತಕ್ಕಂಥದ್ದು ಯುವಕರಿಗೆ ನಾರಾಯಣ ಗುರುಗಳನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಗುರುಗಳ ಮುಖಾಂತರವಾಗಿ ತಾವು ಒಂದು ಸಂದೇಶವನ್ನು ಹೇಳಿಕ್ಕೆ ಇಷ್ಟಪಡ್ತೀವಿ ಇವರು ಇವತ್ತು ಯುವಕರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಕೆಲವಾರು ಕಾರಣದಿಂದ ಇವತ್ತು ರಾಜಕೀಯವು ಒಂದು ಒಂದು ಕಾರಣ ಇರಬಹುದು ನಾನು ಭಾವಿಸ್ತೇನೆ ಇವತ್ತು ರಾಜಕೀಯ ಕೂಡ ಯುವಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೆ ತನ್ನ ಬೆಳೆ ಬೆಳೆಸ್ಕಲಿ ಅದು ಆ ಪಕ್ಷ ಈ ಪಕ್ಷ ಅಂತ ನಾನು ಹೇಳಿಕೆ ಭಯಸುವುದಿಲ್ಲ ಅಂತ ಯುವಕರಿಗೆ ಆ ನಮ್ಮ ಗಾಂಧೀಜಿಯವರ ಒಂದೇ ಜ ನಮ್ಮ ಆ ನಾರಾಯಣ ಗುರುಗಳ ಒಂದೇ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎನ್ನುವ ಸಂದೇಶ ಮುಟ್ಟಿದ್ರೆ ಇವತ್ತು ಬರುವಂತ ಜಾತಿ ಜಾತಿಯ ನಡುವೆ ಧರ್ಮ ಧರ್ಮದ ನಡುವೆ ಬರುವಂತ ಆ ಒಂದು ಸಂಘರ್ಷ ನಿಲ್ಬಹುದು ಅಂತ ನನ್ನ ಖಂಡಿತವಾಗ ಯಾಕಂದ್ರೆ ಆ ದುಡಿಮೆ ಮಾಡ್ತಕ್ಕಂಥದ್ದು ವಿದ್ಯೆ ಬುದ್ಧಿಯನ್ನ ಸಂಗ್ರಹ ಮಾಡ್ಕೊಳ್ತಾ ಹಿರಿಯರಿಗೆ ತಗ್ಗಿ ನಡಿತಕ್ಕಂತದ್ದು ಇವೆಲ್ಲವೂ ಕೂಡ ಯುವಕರಲ್ಲಿ ಎಲ್ಲೋ ಒಂದ್ ಕಡೆ ಕಡಿಮೆ ಆದ್ರೆ ಆ ದೇಶಕ್ಕೆ ಆ ರಾಜ್ಯಕ್ಕೆ ದೊಡ್ಡ ಇದು ಸಂಗತಿ ಯುವಕರನ್ನ ದಾರಿ ತಪ್ಪಿಸುವಂತ ಬಹುದೊಡ್ಡ ಇದು ದುಶ್ಚಟಕ್ಕೆ ಬಲಿಯಾಗುವಂತದ್ದೇ ಬೇಡದ ವಿಚಾರಗಳಿಗೆ ಹೆಚ್ಚು ಗಮನ ಕೊಡುವಂತದ್ದು ಸಂಘರ್ಷಕ್ಕೆ ಎಡೆ ಮಾಡುವಂತ ವಿಚಾರನ ಎಬ್ಬಿಸುವಂತದ್ದು ಇದಕ್ಕೆಲ್ಲ ಮದ್ದು ಬಹುಶಃ ಗುರುಗಳ ತತ್ವ ಆದರ್ಶಗಳು ಖಂಡಿತವರು ಎಸ್ ವೀಕ್ಷಕರೇ ಅತಿಥಿಗಳು ಹೇಳುವ ಹಾಗೆ ಭಾಳ ಮುಖ್ಯವಾಗಿ ಇವತ್ತು ನಾರಾಯಣ ಗುರುಗಳ ವಿಚಾರಧಾರೆಗಳನ್ನ ಒಮ್ಮೆ ಪುನರ್ಮನನ ಮಾಡಿಕೊಂಡ್ರೆ ಅವರ ಸಂದೇಶಗಳನ್ನು ಮತ್ತೆ ಮತ್ತೆ ನಾವು ನೋಡುವುದಾದರೆ ನಮ್ಮ ಬದುಕಿಗೆ ಒಂದಷ್ಟು ಅಳವಡಿಸಿಕೊಳ್ಳುವುದಾದರೆ ಎಲ್ಲೆಡೆಯೂ ಕೂಡ ಸಾಮರಸ್ಯ ಮನೆ ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಹಲೋ ಸರ್ ಖಂಡಿತ ಖಂಡಿತ ಆ ನೆಲೆಗಟ್ಟಿನಲ್ಲಿ ಸರ್ ಈಗ ಕೇರಳದಲ್ಲಿ ಗುರುಮಂದಿರಕ್ಕೆ ಒಂದು ವಿಶೇಷ ರೀತಿಯಾದಂಥ ದಿನಂಪ್ರತಿ ಹೆಂಗಳಿಯರು ಇರ್ಬೋದು ಯುವಕರಿರ್ಬೋದು ಮಕ್ಕಳಿರ್ಬೋದು ಸ ಶುಭ್ರವಾಗಿ ಸ್ನಾನ ಮಾಡಿಕೊಂಡು ಶುಭ್ರವಾದ ಬಟ್ಟೆ ಧರಿಸಿ ಹೋಗಿ ಬೆಳಗಿನ ಜಾವ ದರ್ಶನವನ್ನು ಮಾಡಿ ಒಂದು ಪ್ರಶಾಂತವಾದಂಥ ಮನಸ್ಸಿನ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ನಾವು ಕೂಡ ಚಿತ್ರೀಕರಣ ಸಂದರ್ಭದಲ್ಲಿ ನೋಡಿದ್ದೇವೆ ನಿಜಕ್ಕೂ ನಮಗೆ ಭಾರಿ ಖುಷಿ ತಂತು ಆ ರೀತಿಯಾದಂಥ ಒಂದು ವಿಶೇಷವಾದಂಥ ಸಂಸ್ಕೃತಿಯನ್ನ ನಾರಾಯಣ ಗುರುಗಳ ದರ್ಶನಕ್ಕೆ ಹೋಗ್ತಕ್ಕಂಥ ಸಂದರ್ಭಗಳಲ್ಲಿ ನಮ್ಮಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಅಂತ ಈಗ ನಾನು ಪ್ರಥಮತವಾಗಿ ಗುರುಗಳ ಮಂದಿರಕ್ಕೆ ಏಕೆ ಹೋಗುತ್ತೇವೆ ಅನ್ನೋ ಫಸ್ಟ್ ನಾವು ತಿಂಕ್ ಮಾಡ್ಕೊಳ್ಬೇಕು ಹೋದಲ್ಲಿ ಒಂದು ಹತ್ತು ನಿಮಿಷ ಆ ಗುರುಗಳ ಸ್ಥಾನದಲ್ಲಿ ಕುಳಿತುಕೊಂಡು ಒಂದು ನಾವು ವಿಚಾರಕ್ಕೆ ಬಂದಿದ್ದೇವೆ ಅನ್ನೋ ರೀತಿಯಲ್ಲಿ ನಾವು ಅದನ್ನ ಮಾಡಿದರೆ ಬಹುಶಃ ನಮಗೆ ದರ್ಶನ ಆಗ್ತದೆ ಅವರ ನಿಜ ದರ್ಶನ ನಮ್ಗೆ ಆಗ್ತದೆ ಅವಾಗ ನಮ್ಮ ಜೀವನದಲ್ಲಿ ಒಳ್ಳೆ ಅಂಶಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕನಿಷ್ಠ ಒಂದು ದಿವಸಕ್ಕೆ ಅರ್ಧ ಗಂಟೆ ಆದ್ರು ಬೆಳಗಿನ ಹೊತ್ತು ಯಾವ ರೀತಿ ನಾವು ದೇವರಿಗೆ ಪೂಜೆ ಮಾಡ್ತೇವೋ ದೇವರಿಗೆ ಆರತಿ ಮಾಡ್ತೇವೋ ದೇವರನ್ನ ನೆನೀತೇವೋ ಅದೇ ರೀತಿ ಗುರು ಮಂದಿರಕ್ಕೆ ಹೋಗಿ ಅರ್ಧ ಗಂಟೆ ನಿಂತು ಗುರು ಸಂದೇಶ ಗುರು ಚಿಂತ ಅವರ ಜೀವನ ಚರಿತ್ರೆ ಚಿಂತನೆ ಒಂದು ಅರ್ಧ ಗಂಟೆ ತನ್ನ ಮನಸ್ಸಿನಲ್ಲಿ ಮಾಡಿಕೊಂಡ್ರೆ ಬಹುಶಃ ಅದೊಂದು ನಮ್ಮ ಆ ದಿವಸದ ನಮ್ಮ ಬದುಕಿ ಒಂದು ಒಳ್ಳೆ ದಾರಿದೀಪ ಆಗ್ಬೋದು ಅಂತ ನಾನು ಖಂಡಿತ ಖಂಡಿತ ಸರ್ ಹರಿಶ್ಚಂದ್ರ ಸರ್ ಖಂಡಿತವಾಗ್ಲೂ ಶಿವಗಿರಿ ಅಂತಕ್ಕಂಥ ಏನು ಕ್ಷೇತ್ರವಿದೆ ಕೇರಳದಲ್ಲಿ ಗುರುಗಳ ಒಂದು ಸಮ ಒಂದು ಗುರುಗಳ ಮಂದಿರ ಇರತಕ್ಕಂಥದ್ದು ಶಿವಗಿರಿಯ ಸಂದರ್ಶನದ ಮಹತ್ವ ಯಾಕೆ ಇವತ್ತು ಎಲ್ಲ ಭಕ್ತಾದಿಗಳಲ್ಲಿ ಇದೆ ಅಂತಕ್ಕಂಥದ್ದು ಮುಖ್ಯವಾಗಿ ಶಿವಗಿರಿ ಅನ್ನುವಂಥದ್ದು ಗುರುಗಳ ಸಮಾಧಿ ಸ್ಥಳ ಓಕೆ ಏನೋ ಒಂದು ಅಲ್ಲಿ ಆಕರ್ಷಣೆ ಇದ್ದೇ ಇದೆ ಸಂತ್ರ ಸಮಾಧಿ ಸ್ಥಳದಲ್ಲಿ ಆಕರ್ಷಣೆ ಇರುವಂಥದ್ದು ಸಾಮಾನ್ಯ ಆದರೆ ಶಿವಗಿರಿ ಅನ್ನುವಂಥದ್ದೇ ಕೇರಳದಲ್ಲಿ ಅತ್ಯಂತ ಎತ್ತರದಿಂದ ಇರುವಂಥ ಪ್ರದೇಶ ಕೂಡ ಮತ್ತೆ ಅಲ್ಲಿ ಸ್ವಚ್ಛತೆ ಅಲ್ಲಿಯ ಧ್ಯಾನಕ್ಕೆ ಹೆಚ್ಚಿನ ಮಹತ್ವ ಬೆಳಗಿನ ಮೂರು ಗಂಟೆಗೆ ಅಲ್ಲಿ ದೇವಸ್ಥಾನ ಮಂದಿರ ತೆರೆದು ಅಲ್ಲಿ ಆಗುವಂಥ ಪೂಜೆ ಅಲ್ಲಿ ಜರುಗುವಂತಹ ಗುರುಗಳ ಸೋತ್ರ ಅದರಲ್ಲಿ ಭಾಗವಹಿಸಿದಾಗ ನಮ್ಗೇನೋ ಓಳಕಗೊಳ್ತದೆ ನಾನು ಕೂಡ ಕೆಲವಾರು ಬಾರಿ ಆ ಕ್ಷೇತ್ರಕ್ಕೆ ಸಂದರ್ಶನವನ್ನು ಮಾಡಿದ್ದೇನೆ ಅಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿದ್ದೇನೆ ನನಗಂತೂ ಬಾ ಭಾರಿ ಖುಷಿಯಾಗಿದೆ ನನ್ನವರನ್ನು ಸಹ ಬಹಳಷ್ಟು ಮಂದಿಯನ್ನು ನಾನು ಕರೆದುಕೊಂಡು ಸಹ ಹೋಗಿದ್ದೇನೆ ಸುಮಾರು ಸರ್ತಿ ಆ ನಿಟ್ಟಿನಲ್ಲಿ ನಮ್ಮ ಇಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಒಬ್ರು ಅಲ್ಲಿಯ ಸಂತರದಂತ ವಿಖ್ಯಾತಾನಂದ ಸ್ವಾಮಿಗಳು ಕೂಡ ಇಲ್ಲಿ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ ಅವರು ಅವರು ಆಶ್ರಮವನ್ನು ಕಟ್ಟಿಕೊಂಡಿದ್ದಾರೆ ಅವರು ಮುಂಚೆ ಅಲ್ಲಿ ಸನ್ಯಾಸವನ್ನ ಸ್ವೀಕರಿಸಿದವರು ಅವರು ಕೂಡ ಅವರ ಬಗ್ಗೆ ಹೆಚ್ಚಿನ ಪ್ರಚಾರವನ್ನ ಕೈಗೊಂಡು ಅಲ್ಲಿಗೆ ಹೆಚ್ಚಿನ ಭಕ್ತಾದಿಗಳನ್ನು ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ ಹಾಗೆಯೇ ಶಿವಮೊಗ್ಗದಲ್ಲಿ ಕೂಡ ಗುರು ಆಶ್ರಮ ಇದೆ ಅಲ್ಲಿ ಒಬ್ರು ರೇಣುಕಾನಂದ ಸ್ವಾಮೀಜಿ ಅಂತ ಹೇಳಿದ್ದಾರೆ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗುರುಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅವರು ಕೂಡ ಯುವಕರನ್ನೆಲ್ಲ ಒಟ್ಟು ಸೇರಿಸಿ ವರ್ಷಕ್ಕೊಮ್ಮೆ ಅಲ್ಲಿಗೆ ಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ ಸುಮಾರು ಮಂದಿಯನ್ನ ನಮ್ಮ ಯುವಕರನ್ನ ಹೋಗಿ ಅದರ ಸಂದರ್ಶನವನ್ನ ಅಲ್ಲಿ ಸಂದರ್ಶನವನ್ನ ಮಾಡ್ತಾರೆ ನಾವು ಕಟಪಾಡಿ ವಿಶ್ವನಾಥ ಕ್ಷೇತ್ರ ಇರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಈಗ ಅಲ್ಲಿಯ ಬಗ್ಗೆ ಹೆಚ್ಚು ಅವೇರ್ನೆಸ್ ಬಂದಿದೆ ನಮ್ಮ ಸತ್ಯಾನಂದ ತೀರ್ಥ ಸ್ವಾಮೀಜಿ ಅನ್ನುವಂಥವ್ರು ನಮ್ಮ ಹಳೆಯ ಅಂಗಡಿಯವರೇ ಅವರ ಮೂಲ ಹಳೆಯ ಅಂಗಡಿ ಅವರು ನಮ್ಗೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಕರಾವಳಿಯ ತುಳು ಅಥವಾ ಕನ್ನಡ ಮಾತನಾಡ್ಲಿಕ್ಕೆ ಅವರು ಒಳ್ಳೆ ನಮ್ಗೆ ಏನು ಅಲ್ಲಿಯ ವಿಶೇಷತೆ ಇದೆ ಅದರ ಬಗ್ಗೆ ಹೇಳಲಿಕ್ಕೆ ಅಲ್ಲಿ ಅವರು ಇದ್ದಾರೆ ನಮ್ಮವರೇ ಅನ್ನುವಂತವರು ಇದ್ದಾರೆ ಹಾಗಾಗಿ ಅವರು ಅವರ ಮೂಲಕ ಕೂಡ ಮುಂಬೈಯಿಂದ ಹಲವಾರು ಕಡೆಗಳಿಂದ ಅಲ್ಲಿಗೆ ಯಾತ್ರಾರ್ಥಿಗಳು ಬರ್ತಾರೆ ಪ್ರತಿ ಡಿಸೆಂಬರ್ ತಿಂಗಳ ಇಪ್ಪತ್ತೊಂಬತ್ತರಿಂದ ಒಂದನೇ ತಾರೀಕಿನ ತನಕ ಅಲ್ಲಿ ಒಂದು ದೊಡ್ಡ ಉತ್ಸವ ಜರಗ್ತಾ ಇದೆ ಆ ಸಂದರ್ಭದಲ್ಲಿ ಕೆಲವೊಂದು ವರ್ಷಗಳಿಂದ ನಮ್ಮ ರಾಜ್ಯದಿಂದ ಕೂಡ ಮಾನ್ಯ ದಿವಂಗತ ವಿ ಎಸ್ ಆಚಾರ್ಯರವರು ಭಾಗವಹಿಸಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅವರಿಗಂತೂ ತುಂಬ ಖುಷಿಯಾಗಿದೆ ತದನಂತರ ಅವರು ಬಂದವರೇ ನಮ್ಮ ಒಂದು ಈ ಒಂದು ಸಮಾಜ ಏನಿದೆ ಅದು ಅಲ್ಲಿ ಮಾಡುವಂತ ಕೆಲಸ ನೋಡಿ ಅವರಿಗೆ ಬಹಳಷ್ಟು ಖುಷಿಯಾಗಿದೆ ಹಾಗಾಗಿ ಕಟಪಾಡಿಯ ವಿಶ್ವನಾಥ ಕ್ಷೇತ್ರಕ್ಕೆ ಕೂಡ ಅವರು ಏನು ಸರ್ಕಾರದಿಂದ ಅನುದಾನ ಕೊಡುವಲ್ಲಿ ಬಹುಶಃ ಅವರಿಗೆ ಅಲ್ಲಿ ಸಿಕ್ಕಿದಂತ ಒಂದು ಪ್ರೇರಣೆ ಅಂತ ಹೇಳಿ ನಾನು ಭಾವಿಸ್ತೇನೆ ಸರ್ಕಾರದಿಂದ ತೆಗೆಸಿಕೊಡುವಲ್ಲಿ ಅವರು ಸಹ ಪ್ರಯತ್ನವನ್ನ ಪಟ್ಟಿದ್ದಾರೆ ತದನಂತರ ಲಾಲ್ ಕೃಷ್ಣ ಅಡ್ವಾಣಿ ಇರ್ಬೋದು ಮೋದಿ ಅವರು ಇರ್ಬೋದು ಪ್ರತಿ ವರ್ಷಕ್ಕೆ ಒಬ್ಬೊಬ್ಬರನ್ನ ಅಲ್ಲಿ ಕರೆಸಿ ಅಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ನಮ್ಮವರು ಕೂಡ ಬಹಳಷ್ಟು ಮಂದಿ ಇಲ್ಲಿಂದ ಹೋಗಿ ಬರ್ತಾ ಇರ್ತಾರೆ ಮಂತ್ರಿಗಳು ಹೋಗಿ ಬರ್ತಾ ಇದ್ದಾರೆ ಎಸ್ ಸರ್ ಹಾಗೆ ತೋನ್ಸಿ ಸರ್ ಖಂಡಿತವಾಗ್ಲು ಇವತ್ತು ಏನು ಸಾಕಷ್ಟು ವಿಶೇಷವಾದಂತ ದಿನಗಳು ಒಂದು ಸಂಭ್ರಮಕ್ಕೆ ಒಂದು ಆಚರಣೆ ಮಾಡ್ತಕ್ಕಂಥ ದಿನಾಚರಣೆಗಳನ್ನು ಸರ್ಕಾರದಿಂದ ಈಗಲೂ ಕೂಡ ನಾರಾಯಣ ಗುರುಗಳ ಆಚರಣೆಯನ್ನು ಸರ್ಕಾರಿ ಆಚರಣೆಯನ್ನಾಗಿ ಮಾಡೋದಾಗಿದ್ದರೆ ಇದು ಮುಂದಿನ ದಿನಗಳಲ್ಲಿ ಒಂದು ದಿನಕ್ಕೆ ಸೀಮಿತವಾಗಬಾರ್ದು ಇದು ದೇಶದಾದ್ಯಂತ ರಾಜ್ಯದಾದ್ಯಂತ ಎಲ್ಲ ಕಡೆ ಗುರುಗಳ ಒಂದು ಸಂದೇಶಗಳ ತತ್ವಗಳ ಪ್ರಚಾರಕ್ಕೆ ಬರಬೇಕು ಅಂತಕ್ಕಂಥದ್ದು ಜೊತೆಗೆ ಆ ಒಂದು ಗುರುಗಳನ್ನು ಭಕ್ತಿಯಿಂದ ನಮಿಸ್ತಕ್ಕಂಥ ಭಕ್ತಿಯಿಂದ ಅವರ ಆಚರಣೆಯನ್ನು ಗುರುಜಯಂತಿಯ ಆಚರಣೆಯನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾನಸಿಕವಾಗಿ ಎಲ್ಲ ಒಂದು ಜನಸಾಮಾನ್ಯರಾಗಿರ್ಬೋದು ಅವರ ಭಕ್ತಾದಿಗಳಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಯಾವ ರೀತಿಯಾಗಿ ಒಂದು ಆಗಬೇಕು ಅಂತ ಹೇಳ್ತೇನೆ ನೂರಕ್ಕೆ ನೂರು ಅಂದರೆ ಯಾವುದೇ ಆಚರಣೆ ಸಂತರಿರ್ಬೋದು ಗುರುಗಳಿರ್ಬೋದು ಅದು ಯಾರದೇ ಆಚರಣೆ ಒಂದು ದಿವಸಕ್ಕೆ ಸೀಮಿತ ಆಗ್ಬಹುದು ಅದು ನಿರಂತರವಾಗಿ ಅವರ ತತ್ವಾದರ್ಶದ ಪ್ರಚಾರ ಆಗ್ತಾ ಇರಬೇಕು ಅದು ಆ ತರ ಮಾಡಿದ್ರೆ ಮಾತ್ರ ಇವರಿಗೆ ಒಂದು ದಿವಸದ ಆಚರಣೆ ಆಗಿ ಅಲ್ಲಿ ಮುಗಿತದೆ ಅದಕ್ಕಾಗಿ ಮುಖ್ಯವಾಗಿ ನಾವು ಹೇಳಿದ್ದು ಪ್ರಾಥಮಿಕ ಹಂತದಲ್ಲೇ ಪುಸ್ತಕ ಬರಬೇಕು ಗುರುಗಳ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ಪಠ್ಯಪುಸ್ತಕಗಳು ಬರಬೇಕು ಎಂಬ ಉದ್ದೇಶ ಕೂಡ ಅದೇ ನಿರಂತರವಾಗಿ ಅವರ ತತ್ವದ ಅವರ ಸಂದೇಶವನ್ನ ನಿರಂತರವಾಗಿ ಜೀವನದ ಒಂದು ಕ್ರಮ ಬರ್ಬೇಕು ಆಂದೋಲನ ತರ ಬರ್ಬೇಕು ಎನ್ನುವುದೇ ನಮ್ಮ ಇಚ್ಛೆ ಅದಕ್ಕಾಗಿ ಪಠ್ಯ ಪುಸ್ತಕ ಬಂದ್ರೆ ಅದು ನಿರಂತರವಾಗಿ ಮಕ್ಕಳಿಗೆ ಅದು ಜ್ಞಾನ ಪ್ರಸಾರ ಆಗ್ತದೆ ಅವರ ವಿಚಾರಗಳು ತಿಳಿದವ್ರು ಖಂಡಿತ ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ನಮ್ಮ ಕರಾವಳಿಯವರೇ ಆದಂಥ ನಮ್ಮವರೇ ಆದಂಥ ಶ್ರೀ ರಾಜಶೇಖರ್ ಕೋಟೆನ್ರವರು ಚಲನಚಿತ್ರ ನಟ ನಿರ್ಮಾಪಕ ನಿರ್ದೇಶಕರಾಗಿ ಅವರೇ ನಿರ್ಮಾಣ ಮಾಡಿದಂಥ ನಿರ್ದೇಶನ ಮಾಡಿದಂಥ ನ ನಾರಾಯಣ ಗುರು ಅನ್ನುವಂಥ ಚಲನಚಿತ್ರ ಈಗಾಗಲೇ ಬಂದಿದೆ ಸುಮಾರು ಒಂದು ಕೋಟಿಗಿಂತಲೂ ಅಧಿಕ ಖರ್ಚು ವೆಚ್ಚದಲ್ಲಿ ಆದಂತಹ ಸಿನಿಮಾ ಬಹುಶಃ ಕರಾವಳಿಯವರು ಇನ್ನು ಮುಂದಿನ ದಿನಗಳಲ್ಲಾದರೂ ಅದನ್ನು ವೀಕ್ಷಣೆಯನ್ನು ಮಾಡಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯನ್ನು ನಾವು ಹೊಂದಿದ್ದೇವೆ ಅದು ಈಗಾಗಲೇ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ ಅದನ್ನ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆ ಮಾಡುವ ಮತ್ತೆ ಬಿಡುಗಡೆ ಮಾಡುವಂತ ಆಶೆಯನ್ನ ಕೂಡ ಹೊಂದಿದೆ ಬಹುಶಃ ಇದು ಈಗ ಸುಲಭ ಆಗ್ಬಹುದು ಯಾಕಂತ ಹೇಳಿದ್ರೆ ಸರ್ಕಾರವೇ ನಾರಾಯಣ ಗುರು ಜಯಂತಿ ಆಚರಣೆ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ ಕಾರಣ ಮುಂದಿನ ದಿನಗಳಲ್ಲಿ ಅದು ಎಲ್ಲ ಕಡೆ ಪ್ರದರ್ಶನ ಆಗ್ಲಿಕ್ಕೆ ಬಹುಶಃ ಕನ್ನಡದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸಿನಿಮಾ ಪ್ರದರ್ಶನ ಆಗಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಗ್ಬಹುದು ಖಂಡಿತ ಇನ್ನೊಂದು ಈ ನಿಮ್ಮ ಈ ಸ್ಪಂದನ ಟಿವಿ ಅವರು ಒಂದು ಸಾಕ್ಷಿ ಚಿತ್ರ ಮಾಡಿದರೆ ಕೇಳಿದ್ದ ಗುರು ಸಾನಿಧ್ಯ ವಿಶೇಷ ಕಾರ್ಯಕ್ರಮ ಅದಕ್ಕೂ ಪ್ರಚಾರ ಸಿಗಬೇಕು ನಾವು ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಅದನ್ನು ಕೂಡ ಜನರು ಇದನ್ನ ಏನು ಸಿಡಿಯನ್ನು ತಗೊಂಡು ಮನೆ ಮನೆಗೆ ತಗೊಂಡು ಹೋಗಿ ಅವರ ಚರಿತ್ರೆಯನ್ನು ತಿಳಬೇಕು ಖಂಡಿತವಾಗಲು ಖಂಡಿತವಾಗ ಒಳ್ಳೆ ಪ್ರಚಾರ ಒಳ್ಳೆಯ ವಿಚಾರ ಅದು ಎಸ್ ಸರ್ ಎಸ್ ಸರ್ ಎನಿವೇ ಸಾಕಷ್ಟು ವಿಚಾರಧಾರಿಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಇಬ್ಬರು ಕೂಡ ಭಾಗವಹಿಸಿ ಗುರುಗಳ ಬಗ್ಗೆ ಮತ್ತು ಗುರುಗಳ ತತ್ವ ದರ್ಶನದ ಬಗ್ಗೆ ಗುರುಗಳ ಜೀವನ ದರ್ಶನದ ಬಗ್ಗೆ ಮತ್ತು ಈಗ ವಿಶೇಷವಾಗಿ ಗುರು ಜಯಂತಿ ಈ ಬಾರಿ ಸರ್ಕಾರದಿಂದ ಆಚರಣೆಯಾಗುವುದರ ಬಗ್ಗೆ ತಮ್ಮ ಸಕಲ ಸಿದ್ಧತೆಗಳ ಕುರಿತಂತೆ ಒಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ ಇಬ್ಬರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು ಧನ್ಯವಾದ ಸರ್ ಧನ್ಯವಾದ ಎಸ್ yes ವೀಕ್ಷಕರೇ ನಾರಾಯಣ ಗುರು ಸಂಭ್ರಮಾಚರಣೆ ವಿಶೇಷ ಕಾರ್ಯಕ್ರಮ ವಿಶೇಷವಾಗಿ ಈ ಬಾರಿ ನಾಳೆ ಹದಿನಾರನೇ ತಾರೀಕಿಗೆ ಏನು ಗುರುಗಳ ಒಂದು ಗುರು ಜಯಂತಿ ವಿಶೇಷವಾಗಿ ಸರ್ಕಾರದಿಂದ ಆಚರಣೆ ಆಗ್ತಿದೆ ಆ ಬಗ್ಗೆ ಏನೆಲ್ಲ ಸಕಲ ಸಿದ್ಧತೆಗಳು ನಡೀತಾ ಇದೆ ಅದು ಯಾವ ರೀತಿಯಾಗಿ ಪ್ರೀತಿಯಿಂದ ಸಂಭ್ರಮದಿಂದ ಆಚರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಅತಿಥಿಗಳು ಸಾಕಷ್ಟು ವಿಚಾರಗಳ ಮೂಲಕ ತಮಗೆ ಎಲ್ಲ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ನಾರಾಯಣ ಗುರುಗಳ ಕುರಿತಂತೆ ವಿಶೇಷವಾದ ಸಿನಿಮಾ ಇದೆ ಅದನ್ನು ತಾವು ವೀಕ್ಷಿಸಿ ಅವರ ತತ್ವಾದರ್ಶನಗಳ ದರ್ಶನವನ್ನು ಮಾಡಿಕೊಳ್ಬೋದು ಹಾಗೆ ಸ್ಪಂದನ ವಾಹಿನಿಯಲ್ಲೂ ಕೂಡ ವಿಶೇಷವಾದಂಥ ಕಾರ್ಯಕ್ರಮ ಇದೇ ಹದಿನೈದನೇ ತಾರೀಕಿನ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರವಾಗ್ತಾ ಇದೆ ವಿಶೇಷವಾಗಿ ಕೇರಳದಲ್ಲಿ ಶಿವಗಿರಿಯಲ್ಲಿ ಮತ್ತು ಗುರುಗಳು ನಡೆದಾಡಿದಂಥ ಗುರುಗಳು ಓಡಾಟ ಮಾಡಿದಂಥ ಗುರುಗಳು ಪ್ರ ಜ್ಞಾನ ಪ್ರಸಾರ ಮಾಡಿದ ಎಲ್ಲ ಸ್ಥಳಗಳ ದರ್ಶನದೊಂದಿಗೆ ವಿಶೇಷವಾದಂಥ ನಾರಾಯಣ ಗುರುಗಳ ಗುರುಸಾನಿಧ್ಯ ವಿಶೇಷ ಕಾರ್ಯಕ್ರಮ ಕೂಡ ಪ್ರಸಾರ ಆಗ್ತಾ ಇದೆ ಇದೆಲ್ಲವೂ ಕೂಡ ಈ ಬಾರಿಯ ಗುರು ಜಯಂತಿಗೆ ಪ್ರೀತಿಯ ಕೊಡುಗೆ ಅಂತಲೇ ಹೇಳ್ಬೋದು ಈ ಕೊಡುಗೆಯೊಂದಿಗೆ ನಿಮ್ಮ ಭಾವನಾ ಬದುಕಿಗೆ ನಾರಾಯಣ ಗುರುಗಳು ಮತ್ತಷ್ಟು ಶುಭಾಶೀರ್ವಾದವನ್ನು ನೀಡಲಿ ಅಂತ ಶುಭ ಹಾರೈಕೆಯನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿದೆ ೇವೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಮೂರ್ನ ನಿರಂತರ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ ನಮಸ್ತೆ ವಂದನಂ ವಂದನಂ ಶತಕೋಡಿ ವಂದನಂ ನಾರಾಯಣ ಗುರುದೇವಾ